ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ರಿಸ್ಕೇಜ್ ಬೃಂಗೈರಾಯ್ ಅರ್ಪಿಸುವ ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಹಿಮಾಮಿ ಎಲ್ಡಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕೋಪರ್ಡ್ ಬೈ ವಿಮ್ ಕಿಚನ್ ಪಾರ್ಟ್ನರ್ ಐಡಿಯಲ್ ಕುಕ್ ವೇರ್ ಅಂಡ್ ಅಪ್ಲೈನ್ಸಸ್ ಕುಕ್ಕೀಸ್ ಪಾರ್ಟ್ನರ್ ಯೂನಿಬಿ ಕುಕ್ಕೀಸ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮುರಳಿ ಅವರೇ, ಯಾರು ಬರ್ತಾ ಇದ್ದಾರೆ, ಏನು ಅಡುಗೆ ಮಾಡ್ತಾ ಇದ್ದಾರೆ, ಏನು ವಿಶೇಷ ಅಂತ ಕೇಳ್ತಾ ಇದ್ದೀರಾ? ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮದಲ್ಲಿ ಬರ್ತಾ ಇದ್ದಾರೆ ಒನ್ ಆನ್ ಒನ್ಲಿ ಸುಚಿತ್ರಾ ಅವ್ರನ್ನ ಕರೆಸಿ ಅದ್ಭುತವಾಗಿರುವಂತಹ ಒಂದು ಅಡುಗೆನ ಶುರು ಮಾಡಿಸ್ತಾ ಇದೀವಿ. ಸುಚಿತ್ರಾ ಅವರು ರೆಡಿಯಾಗಿ ನಿಂತಿದ್ದಾರೆ. ಮೇಡಮ್ ನಮಸ್ಕಾರ. ಬನ್ನಿ ಮೇಡಮ್. ನಮಸ್ಕಾರ ಮೇಡಮ್. ಏನ್ ಮೇಡಮ್, ಫುಲ್ ಎಲ್ಲೋ ಡ್ರೆಸ್, ಹೊಸ ವರ್ಷದಲ್ಲಿ ಅದ್ಭುತವಾಗಿ ಬಂದಿದ್ದೀರಾ. ಏನ್ ಸಮಾಚಾರ, ಏನ್ ಮಾಡ್ತಾ ಇದೀರಾ? ಇವತ್ತು ಒಂದು ಕುಂದಾಪುರ ಶೈಲಿಯಲ್ಲಿ ಕುಂದಾಪುರ ಕೋಳಿ ಸಾರು ಮಾಡ್ತಾ ಇದ್ದೀನಿ. ಕುಂದಾಪುರದ ಕೋಳಿ ಸಾರು ಮಾಡುವುದಾ? ಎಂತದ್ದು, ಕುಂದಾಪುರಕ್ಕೆ ಹೋಗುದಾ? ಹೋಗ್ಬೇಕು ಅಂತಿಲ್ಲ, ಮಾಡೋದು. ಓಕೆ, ಹೋಗಬೇಕು ಅಂತಿಲ್ಲ, ಮಾಡಬಹುದು. ಕುಂದಾಪುರದ ಕೋಳಿ ಸಾರು, ಅದ್ಭುತವಾದಂತಹ ಕೋಳಿ ಸಾರುಗಳು. ಓಕೆ, ಈ ಕುಂದಾಪುರದ ಕೋಳಿ ಸಾರು ಮಾಡ್ಲಿಕ್ಕೆ ಎಂತ ತಂದದ್ದು? ಕುಂದಾಪುರ ಚಿಕನ್ ಸಾರು, ಬೇಕಾಗುವ ಸಾಮಗ್ರಿಗಳು: ಚಿಕನ್, ಬ್ಯಾಡ್ಗಿ ಮೆಣಸಿನಕಾಯಿ, ಧನಿಯಾ, ಲವಂಗ, ಚಕ್ಕೆ, ಕಾಳು ಮೆಣಸು, ಜೀರಿಗೆ, ಮೆಂತ್ಯ, ತೆಂಗಿನಕಾಯಿ ತುರಿ, ಈರುಳ್ಳಿ, ಟೊಮ್ಯಾಟೊ, ಕರಿಬೇವು, ಅರಿಶಿನ, ಕೊಬ್ಬರಿ ಎಣ್ಣೆ, ಉಪ್ಪು. ಓಕೆ ಮೇಡಮ್, ಶುರು ಮಾಡೋಣ. ಏನ್ಕೊಳ್ಳಿ ಫಸ್ಟ್ ನಿಮ್ಗೆ? ಫಸ್ಟ್ ಕುಂದಾಪುರ ಕೋಳಿ ಸಾರು ಮಾಡೋಕ್ಕೆ ಕುಂದಾಪುರ ಶೈಲಿಯಲ್ಲಿ ಮಸಾಲ ಪೇಸ್ಟ್ ಮಾಡ್ಕೋಬೇಕು. ಅದರಿಂದ ಎಲ್ಲ ಇಂಗ್ರೀಡಿಯೆಂಟ್ಸ್ ನ ಡ್ರೈ ರೋಸ್ಟ್ ಮಾಡ್ಕೋಬೇಕು, ಹುರ್ಕೋಬೇಕು. ಓಕೆ ಮೇಡಮ್, ಎಸ್ ತಗೊಳ್ಳಿ, ಹುರ್ಕೊಳ್ಳಿ. ಫುಲ್ ಡ್ರೈ ರೋಸ್ಟ್ ಮೇಡಮ್ ಇದು? ಹಾಂ, ಡ್ರೈ ರೋಸ್ಟ್. ಓಕೆ, ಚಕ್ಕೆ ಹಾಕೊಳ್ಳೋಣ, ನಾಲ್ಕು ಪೀಸ್ ಅಷ್ಟು ಚಕ್ಕೆ, ಲವಂಗ ಒಂದು ಐದಾರು, ಓಕೆ, ಜೀರಿಗೆ, ಓಕೆ ಓಕೆ, ಸ್ಮಾಲ್ ಟೀ ಸ್ಪೂನ್ ಅಷ್ಟು, ಓಕೆ ಮೇಡಮ್, ಮೆಣಸು ಅಷ್ಟೇ ಒಂದು ಟೀ ಸ್ಪೂನ್ ಅಷ್ಟು. ಒಳ್ಳೆ ಗ್ರೇವಿನಾ? ಹಾಂ, ಸಾರು, ಕೋಳಿ ಸಾರು, ಕರೆಕ್ಟಾಗಿ ಸಾರು, ಕೋಳಿ ಸಾರು. ಮೆಂತ್ಯ ಕಾಳು ಜಾಸ್ತಿ ಬೇಡ, ಜಸ್ಟ್ ಒಂದು ಪಿಂಚ್ ಅಷ್ಟು ಮೆಂತ್ಯ. ಹಾಂ, ಚಿಟಿಕೆ ಅಂತೀವಲ್ಲ. ಓಕೆ, ಧನಿಯಾ. ಎಸ್ ಮೇಡಮ್, ಎರಡು ಚಮಚ ಧನಿಯಾ. ಬ್ಯಾಡ್ಗಿ ಮೆಣಸಿನ್ಕಾಯಿ ಹಾಕ್ತಾ ಇದ್ದೇನೆ. ಓಕೆ, ಖಾರಕ್ಕೆ ಮೆಣಸಿನ್ಕಾಯಿ ಬೇಡ ಅಲ್ಲ, ಅಂದ್ರೆ ಬ್ಯಾಡ್ಗಿನೇ ಸಾಕಾಗುತ್ತಾ? ಸಾಕಾಗುತ್ತೆ. ಓಕೆ, ಸ್ವಲ್ಪ ನಿಮ್ ಖಾರ ಅಂತ ಹೇಳಿ ಜಾಸ್ತಿನೇ ಹಾಕಿದ್ದೀನಿ ಕ್ವಾಂಟಿಟಿ. ಓಕೆ, ಕುಂದಾಪುರ ಸಾರು ಅಂದ್ರೆ ಮೇನ್ ಇದೆ ಆ ಕೆಂಪು ಕಲರ್, ಹೌದು, ಆ ಮಸಾಲಾ, ಇವೆರಡನ್ನು ಮಾಡ್ಕೊಂಡ್ರೆ ಯಾವ ಊರಿನ ಸಾರಿನ್ರಿ ಕಲ್ತ್ಕೋಬಹುದು. ಆ ಮಸಾಲಕ್ಕೆ ಏನಾಗ್ತಾರೆ, ಎಷ್ಟು ಹಾಕ್ತಾರೆ, ಎಷ್ಟು ಹುರ್ಕೊಳ್ತಾರೆ ಅನ್ನೋದಷ್ಟೇ ಇಂಪಾರ್ಟೆಂಟ್. ಮತ್ತೆ ಇದು ಒಳ್ಳೆ ಕಲರ್ ಕೊಡುತ್ತೆ ಬ್ಯಾಡ್ಗೆ, ನೋಡ್ತಾ ಇದ್ದಂಗೆ ಮಂಗಳೂರು ಸಾರು. ಕೆಂಪು ಸಾರು ಇರುತ್ತೆ, ನೀಟಾಗಿರುತ್ತೆ, ಹೌದು, ಅಲ್ಲಿ ಏನು ಗಲಿ ಏನು ಸಿಕ್ಕದಿಲ್ಲ, ಬಾಯಿಗೆ ಸರಿ ಇರುತ್ತೆ. ಸ್ವಲ್ಪ ಫ್ಲೇಮ್ ಕಡಿಮೆ ಮಾಡಿಬಿಡಿ. ಓಕೆ, ಇದಕ್ಕೆ ತೆಂಗಿನ ತುರಿ ಮೇನ್ ಇಂಗ್ರೀಡಿಯೆಂಟ್ ಮಂಗಳೂರು ಅಡುಗೆಗಳೆಲ್ಲ, ಕೋಕೋನಟ್ಟೆ ಮೇನು. ಎಸ್ ಮೇಡಮ್. ಒಂದು ಕಪ್ ಅಷ್ಟು ಹಾಕೊಳ್ಳೋಣ. ನೀವು ಇದ್ರ ಕೊಬ್ಬರಿ ಎಣ್ಣೆ ಹಾಕ್ತೀರಾ, ಏನ್ ಹಾಕ್ತೀರಿ? ಕೊಬ್ಬರಿ ಎಣ್ಣೆ ತಂದಿದ್ದೀರಾ? ಕೊಬ್ಬರಿ ಎಣ್ಣೆನೆ ಹಾಕ್ಬೇಕು ಇದಕ್ಕೆ. ಓಕೆ, ಬಿಡಿ ಮೇಡಮ್, ಬಿಡಿ. ಸಾಕು, ಆಫ್ ಮಾಡಿ. ಸಾಕ, ತಣ್ಣಗಾದ್ಮೇಲೆ ಓಕೆ, ಕುಂದಾಪುರ ಮಸಾಲ ಪೇಸ್ಟ್ ರುಬ್ಕೊಳ್ಳೋದು. ಓಕೆ, ಇದಿಟ್ಕೊಳ್ಳೋಣ. ಕದ ಯೂಶಲಿ ಸಾರನ್ನ ಹಂಗೆ ಮಾಡ್ಬೋದು, ಇಲ್ಲ ಕುಕ್ಕರಲ್ಲಿ ಮಾಡ್ಬೋದು. ನಾವ್ ಅನ್ಕೊಳ್ಳೋದು ಕುಕ್ಕರಲ್ಲಿ ಮಾಡೋದೇ ಈಸಿ. ಟೈಮ್ ಕಡಿಮೆ ಇದ್ದಾಗ ಕುಕ್ಕರ್ ಮಾಡ್ಕೋಬಹುದು. ಇಲ್ಲ, ಬಟ್ ನಾನ್ ನಿಜ ಹೇಳ್ತೀನಿ, ಅಡುಗೆ ರುಚಿ ಬೇಕು ಅಂದ್ರೆ ಹಾಗೆ ಓಪನ್ ವೆಸಲ್ ಕುಕ್ ಮಾಡಿದಾಗ್ಲೆ ಟೇಸ್ಟ್ ಜಾಸ್ತಿ. ಟೈಮ್ ಬೇಕಷ್ಟೇ. ಓಕೆ ಮೇಡಮ್, ರೆಡಿ, ನೆಕ್ಸ್ಟ್. ಉರ್ಕೊಂಡಿರೋಂತ ಎಲ್ಲಾನು ಕೂಡ ಓಕೆ, ನೀರ್ ಹಾಕ್ತೀರಾ? ನಾ ನೀರ್ ಹಾಕಿ ಪೇಸ್ಟ್ ಮಾಡ್ಕೊಳ್ಳೋದು. ಓಕೆ, ಆಗಿದೆ. ಓಕೆ, ಎಸ್ ಎಸ್ ಎಸ್, ಕೆಂಪು ಪೇಸ್ಟ್ ಆಗಿದೆ. ಆ ಪೇಸ್ಟು, ಆ ಮಸಾಲ, ಆ ಕಲ್ಲರು, ಆ ಘಮ ಎಲ್ಲ ಒಂದಕ್ಕೇನೆ, ನಿಮ್ಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಅದು ಹೆಂಗಿರುತ್ತೆ ಅಂದರೆ, ನೀಟಾಗಿರುತ್ತೆ ಸಾರು, ಅದರೊಳಗೆ ಒಂದೆರಡು ಮೂರು ಪೀಸ್ ಇರುತ್ತೆ, ಒಂಥರ ಅದು ಇದು ಎಲ್ಲ ಏನು ಕಾಣದೇ ಇಲ್ಲ. ಹೌದು, ಕರೆಕ್ಟ್ ತಾನೆ? ಹೌದು. ಕುಂದಾಪುರ ಕೋಳಿ ಸಾರಿಗೆ ಕೊಬ್ಬರಿ ಎಣ್ಣೆ ಒಗ್ಗರಣೆಗೆ. ಎಸ್ ಮೇಡಮ್. ಇಲ್ಲಾಂದ್ರೆ ಇಷ್ಟ ಆಗೋದಿಲ್ಲ ಫ್ಲೇವರ್ ಅಂದರೆ ಬೇರೆ ಆಯಿಲ್ ಯೂಸ್ ಮಾಡ್ಕೋಬೋದು. ಚೆನ್ನಾಗಿರುತ್ತೆ, ಮಾಡಿರಿ, ಯಾವ್ದು ಯಾವ್ದು ಮಾಡ್ಬೇಕು ಅದರೊಳಗೆ ಮಾಡಬೇಕು. ಹೌದು, ಅದು ಅವಾಗಲೇ ಆ ರುಚಿ ಆ ಊರಿನ ಥರನೇ ಬರೋದು ನನಗೆ. ಎಸ್ 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 ಮೇಡಮ್, ಹಾಕಿ. ಈರುಳ್ಳಿ ಹಾಕ್ತಾ ಇದ್ದೀನಿ ಸಣ್ಣದಾಗಿ ಹೆಚ್ಚಿರೋದು. ಹಾ, ನೋಡಿ ನೋಡಿ ನೋಡಿ, ಕುಂದಾಪುರಕ್ಕೆ ಹೋದಂಗೆ ಆಯ್ತಲ್ವ ನಿಮಗೆ? ಹೌದು, ವೆರಿ ಗುಡ್ ಮೇಡಮ್. ಟೊಮೆಟೊ ಹಾಕೊಳ್ಳೋಣ. ಎಸ್, ಚಿಕ್ಕದೆರಡು ಅರ್ಶಿನ ಪುಡಿ ಹಾಕಿ.
ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ರವಿಯವರ ಅರಿಶಿನ ಪುಡಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಚಿಕನ್ ಹಾಕೊಳ್ಳೋಣ. ಎಸ್ ಮೇಡಮ್. ಕ್ಲೀನಾಗಿ ವಾಶ್ ಆಗಿರೋಂಥದ್ದು ಒಂದು ಅರ್ಧ ಕೆ ಜಿ ಇರ್ಬೋದು ಅನ್ಕೋತೀನಿ. ಓಕೆ. ಕುಂದಾಪುರದ ಕೋಳಿ ಸಾರು ಮಾರೇ. ಹಾಂ ಕೇಳಿ ನಿಮ್ಗೆ. ಇವಾಗ ನಾವು ಎಷ್ಟೇ ಬಿರಿಯಾನಿ ತೋರಿಸಿರ್ಲಿ, ಪಲಾವ್ಗಳು ತೋರಿಸಿರ್ಲಿ, ಏನಾದರೂ ಜನ ಏನು ಕೇಳ್ತಾರೆ ಅಂದರೆ ಸುಚಿತ್ರ ಮ್ಯಾಮ್ ಸಿಂಪಲ್ ಆಗಿರೋದು ತೋರಿಸಿ. ಎಸ್. ಕೋಳಿ ಸಾರೇ ಆಗಲಿ, ಇಂಥ ಸಿಂಪಲ್ ದಿನ ಪ್ರತಿನಿತ್ಯ ಮಾಡೋಂಥದ್ದು ಮಟನ್ ಸಾರು, ಮಟನ್ ಸಾಂಬಾರ್ ಅಂತ ಏನಂತೀವಿ. ಈಗ ಪಲಾವ್ ಬಿರಿಯಾನಿ ಸುಮಾರು ತೋರಿಸಿದೀವಿ, ಎಷ್ಟೋ ಚಿಕನ್ ತೋರಿಸಿದೀವಿ, ಹಾಗಿದ್ರು ಚಿಕನ್ ಪಲಾವ್ ಸಿಂಪಲ್ ಆಗಿ ಮಾಡೋದು ತೋರಿಸಿ. ಕುಂದಾಪುರ ಮಸಾಲ ಪೇಸ್ಟ್. ಎಸ್. ಮಿಕ್ಸ್ ಮಾಡಿ. ಎಸ್. ಕುಂದಾಪುರದ ಕೋಳಿಯ ಸಾರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಉಪ್ಪು ಹಾಕ್ಬಿಟ್ಟು ನೀರು ಹಾಕ್ತಾರೆ. ನೀರು ಹಾಕಿದ್ರೆ ಮುಗೀತಾ? ನಾನು ಅದೇ ಯಾವಾಗಲೂ ತುಂಬ ಜನ ಕೇಳ್ತಾ ಇರ್ತೀನಿ, ಕುಂದಾಪುರದಂದ್ರೆ ನಮ್ಮ ಈ ಮೀನಿನ ಸಾರು ಮಾಡೋ ವಿಧಾನಗಳೆಲ್ಲ ನೋಡಿಕೊಂಡ್ರೆ ಮೀನು ಒಂದೇ ಕಾಸ್ಟ್ಲಿ, ಮಿಕ್ಕಿದೆಲ್ಲ ಚೀಪು. ಉಪ್ಪು ಹಾಕ್ತಾ ಇದ್ದೀನಿ. ಎಸ್ ಮೇಡಮ್. ಕರ್ಬೇವು ಹಾಕೊಳ್ಳೋಣ. ಹಾಕಿ ಮೇಡಮ್. ಓಕೆ. ಇದು ಅನ್ನಕ್ಕೆ ಚೆನ್ನಾಗಿರ್ತದೆ. ಹೌದು, ಮೇನ್ ವೈಟ್ ರೈಸ್ಗೆನೆ ಕಾಂಬಿನೇಷನ್. ವೈಟ್ ರೈಸ್ ಅಲ್ಲ, ಬಾಯ್ಲ್ಡ್ ರೈಸ್ಗೂ ಚೆನ್ನಾಗಿರುತ್ತೆ. ಹೌದು, ಆ ಕಡೆ ಎಲ್ಲ ಬಾಯ್ಲ್ಡ್ ರೈಸ್ ಕುಸುಬ್ಲಕ್ಕಿ. ಸಾಕು, ಇನ್ನೂ ಸ್ವಲ್ಪ ನೀರು ಬೇಕಾ? ಸಾಕು. ಓಕೆ. ಕುಂದಾಪುರದ ಕೋಳಿ ಸಾರು ರೆಡಿ ಮಾಡಿದ್ದಾರೆ ಸುಚಿತ್ರ ಅವರು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಕೋಳಿ ಸಾರು ನೋಡೋಕ್ಕೂ ಚೆನ್ನಾಗಿರುತ್ತೆ, ತಿನ್ನಕ್ಕೂ ಅದ್ಭುತವಾಗಿರುತ್ತೆ, ಮಾಡೋಕ್ಕೂ ತುಂಬ ಈಸಿ ಆದಂಥ ಕೋಳಿ ಸಾರು ಕುಂದಾಪುರದ ಕೋಳಿ ಸಾರು. ಮುಚ್ಚಣ ಮೇಡಮ್. ಒಂದು ಕಪ್ಪಸ್ ನೀರು ಹಾಕಿದ್ದೀವಿ ಅನಿಸುತ್ತೆ. ಸಾಕು ಅನಿಸುತ್ತೆ. ತೆಳು ಬೇಕಾದವ್ರು ಇನ್ನು ಸ್ವಲ್ಪ ಹಾಕೋಬೋದು ಮನೆಗಳಲ್ಲಿ. ಎಸ್ ಮೇಡಮ್. ಎಷ್ಟು ವಿಜಿಲ್ ಕೂಗ್ಸೋಣ? ಎರಡು ವಿಜಿಲ್ ಸಾಕು, ಚಿಕನ್ ಅಲ್ಲ. ಓಕೆ, ತೆಗೆದು ನೋಡಿ ಮೇಡಮ್ ಏನಾಗಿದೆ ನೋಡಿ. ಕುಂದಾಪುರದ ಕೋಳಿಯ ಸಾರು ಆಗಿದೆ. ಆಹಾ, ಅದ್ರ ಮಜಾನೇ ರೀ. ಹಿಂಗೆ ಸತಿ ಕ್ಲೀನಾಗಿ ತಿರುಗಿಸ್ಕೊಳ್ಳೋಣ. ಹಿಂಗೆ ಹಿಂಗೆ ಹಿಂಗಿದೆ ಬರಬೇಕು. ಕಲರ್ ಎಲ್ಲ ಹಾಗೆ ಬರ. ಹೌದು ಮರೇ, ನೀರು ದೋಸೆ ತಂದಿರುವುದ? ಇಲ್ಲ, ವೈಟ್ ರೈಸ್ಗೆ. ಏ, ಇದು ಎಲ್ಲ ಬೇಡ ಮರ, ಇದಕ್ಕೆ ಇಲ್ಲ, ಅನ್ನಕ್ಕೆ ಒಳ್ಳೆ ಕಾಂಬಿನೇಷನ್ ಹಾಗೆ ಅನ್ನೋದಾ? ಓಕೆ. ಎಸ್ ಆಗಿದೆ, ಡಿಶ್ ಔಟ್ ಮಾಡ್ಕೊಳ್ಳಿ. ಎಸ್ ಮಾಡ್ಕೊಳ್ಳಿ ಮೇಡಮ್, ದಯವಿಟ್ಟು ಮಾಡಿ. ಕುಂದಾಪುರ ಕೋಳಿ ಸಾರು ಜೊತೆಗೆ ನೀರು ದೋಸೆ. ನೀರು ದೋಸೆ, ಕೋಳಿ ಸಾರು, ಸ್ವಲ್ಪ ವೈಟ್ ರೈಸು ತಿನ್ಬಿಟ್ಟು ಪಾಚೊಂಬಿಟ್ರೆ ಅದ್ಭುತವಾಗಿ ನಿದ್ದೆ ಬರುತ್ತೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಒಳ್ಳೆ ಕಲರ್ಗೆ ಬಂದಿದೆ. ಅದೇ ಥರನೇ ನೀವು ಕುಂದಾಪುರದಲ್ಲಿ ಹೋಗಿ ಒಂದಷ್ಟು ಹೋಟ್ಲುಗಳಿದೆ, ಫೇಮಸ್ ಹೋಟ್ಲುಗಳು, ಅಲ್ಲೋಗಿ ಕೋಳಿ ಸಾರನ್ನ ಕೊಡಿ ಅಂದರೆ ಇದೇ ಥರ ಕೋಳಿ ಸಾರನ್ನೇ ಕೊಡ್ತಾರೆ. ಅಷ್ಟು ದೂರ ಹೋಗ್ಬೇಕಾಗಿಲ್ಲ, ಮಧ್ಯಾಹ್ನ 1 ಗಂಟೆಗೆ ಹಾಕಿದ್ರೆ ಸಾಕು. ಒಗ್ಗರಣೆ ಡಬ್ಬಿ ಕುಂದಾಪುರದ್ದು ತೋರಿಸ್ತೀವಿ, ಇರಾಕ್ ಇರಾನ್ದು ತೋರಿಸ್ತೀವಿ, US ತೋರಿಸ್ತೀವಿ. ಈ ಅದ್ಭುತವಾದ ವೈವಿಧ್ಯಮಯ ಅಡುಗೆಗಳಿಗೋಸ್ಕರ ನಮ್ಮ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಒಂದು ಅಡುಗೆನ ಮಾಡಿ ಕೊಟ್ಟಿದ್ದಾರೆ ಸುಚಿತ್ರ ಅವರು. ಇದನ್ನು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಕುಂದಾಪುರದ ಕೋಳಿ ಸಾರು ಮಾಡ್ಕೊಳ್ಳಿ ಮಾರೇ. ಕುಂದಾಪುರ ಚಿಕನ್ ಸಾರು ಮಾಡುವ ವಿಧಾನ. ಒಂದು ಪ್ಯಾನ್ಗೆ ಚಕ್ಕೆ, ಲವಂಗ, ಜೀರಿಗೆ, ಕಾಳುಮೆಣಸು, ಮೆಂತ್ಯ, ಧನಿಯಾ, ಬ್ಯಾಡ್ಗೆ ಮೆಣಸಿನಕಾಯಿ ಹಾಕಿ ಹುರಿದು ತೆಂಗಿನಕಾಯಿ ತುರಿ ಹಾಕಿ ಬಾಡಿಸಿ ತಣ್ಣಗಾದ ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ನೀರು ಸೇರಿಸಿ ರುಬ್ಬಿಕೊಳ್ಳಿ. ಒಂದು ಕುಕ್ಕರ್ಗೆ ಕೊಬ್ಬರಿ ಎಣ್ಣೆ ಹಾಕಿ ಬಿಸಿ ಮಾಡಿ ಈರುಳ್ಳಿ ಹಾಕಿ ಚೆನ್ನಾಗಿ ಹುರಿದು ಟೊಮ್ಯಾಟೊ, ಅರಿಶಿನ, ಚಿಕನ್ ಹಾಕಿ ಬಾಡಿಸಿ. ಇದಕ್ಕೆ ರುಬ್ಬಿದ ಮಸಾಲ, ಉಪ್ಪು, ಕರಿಬೇವು, ನೀರು ಹಾಕಿ 2 ವಿಷಲ್ ಕೂಗಿಸಿದರೆ ಕುಂದಾಪುರ ಸ್ಪೆಷಲ್ ಚಿಕನ್ ಸಾರು ಸವಿಯಲು ಸೀತ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸುಚಿತ್ರ ಅವರು ಅದ್ಭುತವಾಗಿರುವಂತಹ ಒಂದು ಕುಂದಾಪುರದ ಕೋಳಿ ಸಾರನ್ನ ಮಾಡಿ ನಮ್ಗೆ ಕೇಳ್ಕೊಟ್ಟಿದ್ದಾರೆ. ಜೊತೆಗೆ ಏನದು ನೀರು ದೋಸೆ ಅಂತಂದಿದ್ದಾರೆ, ವೈಟ್ ರೈಸ್ ಅಂತಂದಿದ್ದಾರೆ. ಮುರಳಿಯವರೇ, ನಿಮ್ಮ ಚಾಯ್ಸು ಯಾವ್ದು ಬೇಕಾದ್ರೆ ತಿನ್ಕೊಳ್ಳಿ ಅಂತ ಹೇಳಿದ್ದಾರೆ. ನಮ್ಮ ಚಾಯ್ಸು ನೀರು ದೋಸೆನೇ. ಈ ಕಡೆ ಒಂದು ನೀರು ದೋಸೆ ಹಾಕ್ಕೊಂಡ ಬರ. ಇಷ್ಟೊಂದು ಗಟ್ಟಿ ಇರಲ್ಲ ಸರ್ ಅವ್ರದ್ದು, ಸ್ವಲ್ಪ ನೀರು ಮಾಡ್ಕೋಬಹುದು ಅಲ್ವಾ? ನಾನು ನೀರು ಹಾಕುವಾಗಲೇ ಹೇಳಿದೆ ಇನ್ನೂ ಸ್ವಲ್ಪ ನೀರು ಹಾಕ್ಬೇಕು ಅಂದ್ರೆ ನೀವು. ನಾನು ಬೇಡ ಅಂದೆ, ಇಷ್ಟೊಂದು ಗಟ್ಟಿ ಇರಲ್ಲ ಮರೇರೆ, ಸ್ವಲ್ಪ ನೀರು ಮಾಡ್ಕೋ. ಮನೇಲಿ ಮಾಡುವಾಗ ನಾವು. ಎಸ್.
ಓಕೆ ತಿನ್ನುವುದಾ? ಕುಂದಾಪುರ ಹೋದಾಗಿದೆ, ಅಲ್ಲೇ ಹೋಗಿ ತಿನ್ನಂಗೆ. ಚಿಕನ್ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು. ಕುಕ್ಕರ್ಗಿಂತ ಹಂಗೆ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಒಂದು 15 ನಿಮಿಷ ಚೆನ್ನಾಗಿ ಬೆಂದಾಗ ಇನ್ನ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಪಾತ್ರೆಲಿ ಮಾಡೋದೇ ಸಾ ರುಚಿ ಬೇರೆ, ಕುಕ್ಕರ್ಲ್ಲಿ ಮಾಡೋ ರುಚಿ ಬೇರೆ. ಓಕೆ ಥ್ಯಾಂಕ್ ಯು ಮೇಡಮ್, ಚೆನ್ನಿದೆ. ಥ್ಯಾಂಕ್ ಯು. ಏನು ಓಡ್ತಾ ಇದ್ದೀರಾ? ಒಂದು ದೋಸೆ ತಿನ್ಕೊಂಡು ಹೋಗಿ. ಇಲ್ಲ ಇಲ್ಲ, ನೀವು ಫಿನಿಶ್ ಮಾಡಿ. ಬೇಡವೇ? ಥ್ಯಾಂಕ್ ಯು. ಓಕೆ ಥ್ಯಾಂಕ್ ಯು. ಮಿನಿಮಮ್ಮು ಈ ಥರ ಕೋಳಿ ಸಾರನ್ನ ಕೊಟ್ಟಾಗ ಒಂದು 15 ರಿಂದ 16 ನೀರು ದೋಸೆ ತಿನ್ಬೋದು. ಆರೋಗ್ಯದ ಅಡುಗೆ ಹೇಳ್ಕೊಡೋಕ್ಕೋಸ್ಕರ ಬರ್ತಾ ಇದ್ದಾರೆ ಖ್ಯಾತ ಸಮೋಹಿಣಿ ತಜ್ಞರು ಬಾಲಕೃಷ್ಣ ಗುರುಜಿಯವರು ಬರ್ತಾ ಇದ್ದಾರೆ. ಆರೋಗ್ಯದ ಬಗ್ಗೆ ಮಾಹಿತಿನೂ ಕೊಡ್ತಾ ಇದ್ದಾರೆ, ಆರೋಗ್ಯದ ಅಡುಗೆ ಕೂಡ ಹೇಳ್ಕೊಡ್ತಾ ಇದ್ದಾರೆ. ಗುರುಜಿ ನಮಸ್ಕಾರ. ಬನ್ನಿ ಗುರುಜಿ. ನಮಸ್ಕಾರ ಮುರಳಿ ಅವರೇ. ಏನು ಗುರುಜಿ ಇಷ್ಟೊಂದು ಕಿತ್ತಳೆ ಇಟ್ಕೊಂಡು ಬಿಟ್ಟಿದ್ದೀರಾ? ನಿಮ್ಗೊಂದು ಗುರುಜಿ ಹೊಸ ಡಿಶ್ ಕೊಡೋಣ ಅಂತ. ಡಿಶ್ ಅಲ್ಲ, ಒಂದು ಜ್ಯೂಸ್ ಮಾಡ್ಕೊಡೋಣ ಅಂತ. ಏನು ಜ್ಯೂಸ್ ಗುರುಜಿ ಇದು? ಆರೆಂಜ್ ಪೊಮೊಗ್ರನೇಟ್ ಜ್ಯೂಸ್ ಅಥವಾ ಕಿತ್ತಳೆ ದಾಳಿಂಬೆ ಜ್ಯೂಸ್. ಕಿತ್ತಳೆ ದಾಳಿಂಬೆ ಜ್ಯೂಸ್ ಮಾಡಕ್ಕೆ ಏನೇ ತಂದಿದ್ದೀರಾ ಗುರುಜಿ? ಕಿತ್ತಳೆ ದಾಳಿಂಬೆ ಜ್ಯೂಸ್, ಬೇಕಾಗುವ ಸಾಮಗ್ರಿಗಳು: ಕಿತ್ತಳೆ ಹಣ್ಣು, ದಾಳಿಂಬೆ ಹಣ್ಣು, ನಿಂಬೆ ರಸ. ಫಸ್ಟ್ ಇದನ್ನ ನಾವು ಮಿಕ್ಸ್ ಮಾಡ್ಕೊಳ್ಳೋದು. ಬೀಟ್ ಮಿಕ್ಸ್ ಮಾಡಿಕೊಂಡು ಅದರ ಜ್ಯೂಸ್ನ ಫಿಲ್ಟರ್ ಮಾಡ್ಕೊಂಬಿಡೋದು. ಓಕೆ. ಫಿಲ್ಟರ್ ಮಾಡಿ ಸ್ವಲ್ಪ ನಿಂಬೆ ರಸ ಹಾಕಿ ಸ್ಪೂನು, ಯಾವ ಚಾಕುನಲ್ಲೋ ಸ್ಪೂನಲ್ಲೋ ಮಿಕ್ಸ್ ಮಾಡ್ಬಿಡೋದು. ಓಕೆ. ಮಿಕ್ಸ್ ಮಾಡಿ ಫ್ರೀಜರ್ಲಿ ಇಟ್ಬಿಡೋದು. 1-2 hours, 3 hours ಇಟ್ಟಾಗ ಒಂದು ಮಂಜನಗಡ್ಡೆ ಥರ ಗಟ್ಟಿಯಾಗಿ ಆಗುತ್ತೆ. ಓಕೆ. ಅದು ಗಟ್ಟಿ ಆದಮೇಲೆ ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಒಂದು ಬೌಲ್ಗೆ ಹಾಕ್ಕೊಂಡು ಕ್ರಶ್ ಮಾಡ್ಬಿಡೋದು. ಓಕೆ. ಕ್ರಶ್ ಮಾಡಿ ಈ ಕಿತ್ತಳೆ ಹಣ್ಣನ್ನು ಕತ್ತರಿಸ್ಕೊಂಡು ಜ್ಯೂಸ್ ತೆಕ್ಕೊಳ್ಳೋದು. ಜ್ಯೂಸನ್ನು ಅದ್ರ ಮೇಲೆ ಹಾಕ್ಕೊಂಡು ಅದನ್ನು ತಿಂತಾ ಕುಡಿಯೋದು. ಓಹೋ, ಅದ್ಭುತವಾದಂಥ ಟೆಕ್ನಾಲಜಿ ಗುರುಜಿ. ಓಕೆ, ಇದು ಜ್ಯೂಸ್ ಅಲ್ಲ, ಇದೊಂಥರ ತಿನ್ನೋದು ಅಲ್ಲ, ಇದೇನು ಅಂತ ಗೊತ್ತಾಗ್ತಾ ಇಲ್ಲ. ಓಕೆ ಗುರುಜಿ, ಶುರು ಮಾಡೋಣ. ಏನು ಕೊಡಿ ಗುರುಜಿ ನಿಮಗೆ? ಏನು ಬೇಡ, ಇದಕ್ಕೆ ಒಂದು ಮಿಕ್ಸರಲ್ಲಿ ಹಾಕ್ಕೊಂಡು ಹಾಕಿ ಗುರುಜಿ. ಮೊದಲು ದಾಳಿಂಬೆನ ಮಿಕ್ಸರ್ಗೆ ಹಾಕ್ಕೊಳ್ಳೋಣ. ಓಕೆ, ನೀರ್ಗಿರಿನೂ ಹಾಕೋದು ಬೇಕಾಗಿಲ್ಲಲ್ಲ ಗುರುಜಿ. ಏನು ಬೇಡ, ಹಂಗೆ ಸಾಕು, ಅದೇ ಬಿಟ್ಕೊಳ್ಳಿ. ಓಕೆ, ಇದನ್ನ ಸೋಸ್ಕೊಳ್ಳೋಣ. ಹಾಕಿ ಗುರುಜಿ, ಸೋಸ್ಕೊಳ್ಳೋಣ. ಹಾಕಿ ಗುರುಜಿ, ನಾನಿದ್ದೀನಿ. ಸೊ ಇದನ್ನ ಫ್ರೀಜರ್ಲಿ ಇಟ್ಕೊಳ್ಳೋಣ. ನಿಮ್ಮ ಏನೇನು ಹಾಕ್ತೀವಿ ಅಂದ್ರಿ? ಸ್ವಲ್ಪ ಹಾಕೋಣ. ಹೌದು, ಫ್ರೀಜರ್ ಡೀಪ್ ಫ್ರೀಜರ್ ಇಟ್ಕೊಳ್ಳೋಣ. ಇಟ್ಬಿಡಿ. ಎಷ್ಟೊಂದು 1 hour ಇರ್ಬೇಕಾ ಗುರುಜಿ? 2 hours ಬೇಕಾಗುತ್ತೆ. 2-3 hours ಬೇಕಾಗುತ್ತೆ. ಹಳೇ ಮೆಥಡ್, ಮಿಕ್ಸಿಗೆ ಏನು ಬೇಕಾಗಿಲ್ಲ. ಸೊ ಜ್ಯೂಸ್ನ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಡಿರೋಣ. ತಗೊಳ್ಳ ಗುರುಜಿ, ಏನಾಗಿದೆ ನೋಡಲ ಅದನ್ನ? ಹಾಂ ನೋಡಿ. ಹಾಕಿ ಬಟ್ ಡೈರೆಕ್ಟ್ ಆಗಿ ಹಾಕೋದಕ್ಕಿಂತ ಬೇರೆ ರುಚಿ ಇರುತ್ತೆ. ಇದು ಒಂಥರ ಕಾಂಬಿನೇಷನ್, ಬೇರೆ ಥರ ಡೆಫಿನೆಟ್ಲಿ ಬೇರೆ. ಓಕೆ, ಅಂದರೆ ನಾವು ಏನು ರೆಫ್ರಿಜರೇಟ್ ಮಾಡಿದ್ದೀವಿ, ದಾಳಿಂಬೆ ಹಣ್ಣಿನ ರಸ, ಅದಕ್ಕೆ ಸ್ವಲ್ಪ ನಿಂಬೆಹಣ್ಣನ್ನು ಹಾಕಿ ಅದನ್ನು ಫ್ರೀಜರ್ಲಿ ಇಟ್ಟಿದ್ದೀವಿ, ಅದನ್ನು ತೆಗೆದು ಹಾಕಿದ್ದೀವಿ. ಹೆಸರು ರುಚಿ ಸೊ ಇದಕ್ಕೆ ಒಂದು 4-5 ದಾಳಿಂಬೆ ಬೀಜನ ಸೇವ್ ಮಾಡಿ ಇಟ್ಕೊಂಡಿರೋದನ್ನ ಓಕೆ ಇದಕ್ಕೆ ಹಾಕೋಣ. ಮೇಲ್ಗಡೆ ಒಂದು ಡೆಕೋರೇಟಿವ್ ಆಗಿರುತ್ತೆ, ಒಂಥರ ಅಪೀಲಿಂಗ್ ಆಗಿರುತ್ತೆ. ಯಾಕೆಂದ್ರೆ ಬರೀ ರುಚಿ ಒಂದೇ ಮುಖ್ಯ ಅಲ್ಲ, ಕಣ್ಣಿಗೆ ಹೇಗೆ ಕಾಣುತ್ತೆ ಅನ್ನೋದು ನಮಗೆ ಬಹಳ ಮುಖ್ಯ. ಕಣ್ಣಿಗೆ ಇತವಾಗ ಕಾಣಬೇಕು ಗುರುಜಿ. ಅವಾಗಿಲ್ಲ, ನಮ್ಮಲ್ಲಿ ಕೆಮಿಕಲ್ ಚೇಂಜಸ್ ತುಂಬ ಆಗುತ್ತೆ. ಓಕೆ, ಆ ನೋಟ, ಸುವಾಸನೆ, ನಾಲಿಗೆ ಎಲ್ಲವೂ ಮುಖ್ಯ. ಅದ್ಭುತವಾಗಿರುವಂಥ ರಸ ಇದು, ಬೇಜಾನ್ ಕೆಲಸ ಇದಕ್ಕೆ. ಓಕೆ ಬಾಲಕೃಷ್ಣ ಗುರುಜಿ, ಇದನ್ನು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ರಸ ಮಾಡ್ಕೊಳ್ಳಿ. ಕಿತ್ತಳೆ ದಾಳಿಂಬೆ ಜ್ಯೂಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ದಾಳಿಂಬೆ ಹಣ್ಣು ಹಾಕಿ ಗ್ರೈಂಡ್ ಮಾಡಿ ಸೋಸಿಕೊಂಡು ನಿಂಬೆ ರಸ ಹಾಕಿ ಕಲಸಿ 1 ಗಂಟೆ ಫ್ರೀಜರ್ನಲ್ಲಿಡಿ. ಕಿತ್ತಳೆ ಹಣ್ಣನ್ನು ಕಟ್ ಮಾಡಿ ಜ್ಯೂಸ್ ತೆಗೆದು ಒಂದು ಬೌಲ್ಗೆ ಹಾಕಿಕೊಳ್ಳಿ.
ಜ್ಯೂಸ್ ಗ್ಲಾಸ್ಗೆ ಫ್ರೀಸರ್ನಲ್ಲಿಟ್ಟ ದಾಳಿಂಬೆ ಮಿಶ್ರಣ ಹಾಕಿ ನಂತರ ತಯಾರಿಸಿಕೊಂಡ ಕಿತ್ತಳೆ ರಸ ಹಾಕಿ ಮೇಲೆ ದಾಳಿಂಬೆ ಕಾಳು ಹಾಕಿದರೆ ಕಿತ್ತಳೆ ದಾಳಿಂಬೆ ಜ್ಯೂಸ್ ಕುಡಿಯಲು ರೆಡಿ. ಗುರುಜಿ, ಐಸ್ ಎಲ್ಲ ಮೇಲೆ ತೇಳ್ತದೆ ಗುರುಜಿ. ಅದು ಬರೀ ಐಸ್ ಅಲ್ಲ, ಅದೇ ದಾಳಿಂಬೆ ದಾಳಿಂಬೆಯ ರಸ. ಈ ಕುಡಿಯೋದು ತಿನ್ನೋದು ಗೊತ್ತಾಗ್ತಲ್ಲ ಗುರುಜಿ. ತಿಂತಾ ತಿಂತಾ ಕುಡೀರಿ. ನಿನ್ನೆಯಿಂದ ಕೆಮ್ಮು ಶುರು ಆಗಿದೆ. ಆಕ್ಚುಲಿ ಒಳ್ಳೇದು, ವೈಟಮಿನ್ಸ್ ಅಲ್ಲ, ನಿಮ್ಗೆ ಹೆಂಗೆ ಬೇಕೋ ಹಂಗೆ ಮಾಡಿಸೋಣ. ಬಟ್ ಕಣ್ಣು ಕಮ್ಮಿ ಆಗುತ್ತೆ, ಯಾಕೆಂದರೆ ವೈಟಮಿನ್ ಸಿ ತುಂಬ ಇರುತ್ತೆ ಅದರೊಳಗೆ. ಹಿಂಗೆ ಅನ್ಕೊಂಡು ಅನ್ಕೊಂಡು 15 ದಿವಸದಿಂದ ದಿನ ಒಂದು ಗ್ಲಾಸು ಆರೆಂಜ್ ಜ್ಯೂಸ್ ಕುಡಿದೆ ಶೀತ ಆಗ್ಬಿಟ್ಟಿರೋದು ಗುರುಜಿ. ನೀವು ನನ್ನ ನೆನೆಸ್ಕೊಳ್ದೆ ಮಾಡ್ತಾ ಇದ್ದೀರ ಅದಕ್ಕೆ. ಎರಡು ಕಾಂಪಿಟೇಷನ್ ಬಿದ್ದಂಗಿದೆ, ಇದು 50% ಅದು 50% ಇದೆ. ಡಾಮಿನೇಷನ್ ಇಲ್ಲ ಅದಕ್ಕೂ. ವೆರಿ ಗುಡ್. ಅದರಿಂದ ಹೇಳಿದ್ರೆ ಮೋಸ್ಟ್ಲಿ ನಾವು ಬರೀ ದಾಳಿಂಬೆ ಹಾಕಿದ್ರೆ ಅದು ಸರಿ ಬರ್ತಾ ಇಲ್ಲ, ಫ್ರೀಸ್ ಮಾಡಿದಾಗ ಏನಾಯ್ತು ಅದು ಶಕ್ತಿ ಜಾಸ್ತಿ ಪಡ್ಕೊಳ್ತದ್ದು. ಚೆನ್ನಾಗಿದೆ ಅವ್ರ ಜೊತೆಗೆ ನಿಮ್ ಜೊತೆ ಮಾತಾಡಕ್ಕೆ. ಲಾಸ್ಟ್ ಅರ್ಧ ಗಂಟೆ ಒಬ್ರು ಕಾಯ್ತಾ ಇದಾರೆ. ಏನೋ ಪ್ರಶ್ನೆ ಇದೆ ಅಂತ ನಿಮ್ಗೆ ಕೇಳ್ಬೇಕಂತೆ. ಆಯ್ತು. ಹಲೋ ಹಲೋ ಸರ್, ನಮಸ್ಕಾರ. ತಮ್ಮ ಹೆಸರು? ಕಾರ್ತಿಕ್ ಅಂತ. ಕಾರ್ತಿಕ್ ಎಲ್ಲಿಂದ ರೀ? ಓಕೆ ಕಾರ್ತಿಕ್, ನಮ್ ಜೊತೆಗೆ ಬಾಲಕೃಷ್ಣ ಗುರುಜಿ ಇದ್ದಾರೆ. ನಿಮ್ಮ ಪ್ರಶ್ನೆ ಇದೆಯೋ ಕೇಳ್ಕೋಬಹುದು, ಕೇಳಿ ಸರ್. ನಮಸ್ಕಾರ ಕಾರ್ತಿಕ್. ನಮಸ್ಕಾರ. ನಮಸ್ಕಾರ, ಹೇಳಿ. ನನ್ನ ವೈಫ್ ಪ್ರೆಗ್ನೆಂಟ್. ಓಕೆ. ಅವ್ರಿಗೆ ಇವಾಗ 36 weeks. ಓಕೆ. ನಾವು ಡಾಕ್ಟರ್ ಹತ್ರ ಹೋಗಿದ್ವಿ ಇವಾಗ ಡೆಲಿವರಿ ಹೇಗಾಗ್ಬೋದು ಅಂತ. ಅವರು ಅಂದ್ರೆ ಇನ್ನ ಇಂಡೈರೆಕ್ಟ್ ಆಗಿ ಸಿಜೇರಿಯನ್ನೇ ಪ್ರಿಫರ್ ಮಾಡ್ತಾ ಇದಾರೆ. ಬಟ್ ನಾನು ನನ್ಗೇನು ಪ್ರಶ್ನೆ ಇದೆ ಅಂದ್ರೆ, ಹಳೆ ಕಾಲದಲ್ಲಿ ಇವಾಗ ಸಿಜೇರಿಯನ್ ಎಲ್ಲ ಮಾಡ್ದೇನೆ ನಾರ್ಮಲ್ ಹೇಗ್ ಮಾಡ್ತಾ ಇದ್ರು ಅಂತ ನಾನು ಡಾಕ್ಟರ್ನ ಕೇಳಿದೆ. ಅದಕ್ಕೆ ಅವ್ರು ಏನಂದ್ರು, ನೀವು ಕಂಪ್ಯೂಟರ್ ಮುಂದೆ ಕೂತಿರ್ತೀರಾ, ಕೆಲ್ಸದ ಅಮ್ಮ ಕೊನೆಯ ದಿವಸದವರೆಗೂ ಕೆಲ್ಸ ಬರ್ತಾಳೆ, ನಾರ್ಮಲ್ ಡೆಲಿವರಿ ಹಾಕಿ ಹೋಗ್ತಾಳೆ ಅಂತ ಹೇಳ್ತಾರೆ. ಓಕೆ ಓಕೆ. ಇದು ಬಹಳ ಅವ್ರು ಹೇಳ್ತಾರೆ, ವೆರಿ ಸಿಂಪಲ್ ಗುರುಜಿ. ಸೆಡೆಂಟ್ರಿ ಲೈಫ್ ಸ್ಟೈಲ್. ಈಗ ಆ ಅಮ್ಮ ಕೆಲಸ ಮಾಡಲ್ಲ, ಕಡೆಯ ದಿನದ ಕೆಲಸ ಫಿಸಿಕಲ್ ಕೆಲಸ ಮಾಡಲ್ಲ, ಎಕ್ಸಸೈಸ್ ಆಗಲ್ಲ, ನಾರ್ಮಲ್ ಡೆಲಿವರಿ ಹೆಂಗ ಸಾಧ್ಯ ಅಲ್ವೇನ್ರಿ ಕಾರ್ತಿಕ್? ಹೌದು ಹೌದು. ಓಕೆ, ಅದಕ್ಕೆ ಉತ್ತರ ಕೊಡ್ತೀವಿ. ಥ್ಯಾಂಕ್ ಯು. ಎಲ್ಲಿಂದ ಫೋನ್ ಮಾಡ್ತಾ ಇದ್ರೆ ನೀವು? ಇನ್ನೊಂದಿನ ಪ್ರಶ್ನೆ ಇದೆಯಾ? ಇನ್ನೊಂದ್ ಪ್ರಶ್ನೆ ಏನಂದ್ರೆ, ನಮ್ಗೆ ಇನ್ನೊಂದು ಏನಂತಾರೆ ಅಂದ್ರೆ, ಅಂಬಿಲಿಕಲ್ ಕಾರ್ಡ್ ಅದೇ ಕರಳಿನ ಬಳ್ಳಿ ಅದು ಸುತ್ಕೊಂಡ್ಬಿಟ್ಟಿದೆ. ಓಕೆ, ಆದ್ರಿಂದನು ಸಿಜೇರಿಯನ್ ಆಗುವ ಚಾನ್ಸಸ್ ಜಾಸ್ತಿ, ಇವಾಗ ಅದು ಬಿಗಿಯತ್ತೆ ಆತರ ಅಂತಾನು ಹೇಳ್ತಾರೆ. ಓಕೆ ಓಕೆ, ಆಲ್ರೈಟ್, ಇದಕ್ಕೆ ಉತ್ತರ ಕೊಡೋಣ ಅಂತೆ. ಕಾರ್ತಿಕ್ ಅವರೇ ನೋಡಿ, ಹಳೆ ಕಾಲದಲ್ಲಿ ನಿಜ ರಾಗಿ ಒರಳಿಗೆ ಬೀಸೋ ಕಲ್ಗೆ ಹಾಕಿ ಬೀಸ್ತಾ ಇದ್ರು, ಒಂದ್ಗೆ ತೊಗೊಂಡು ಭತ್ತ ಕೊಟ್ಟು ಅಕ್ಕಿ ಮಾಡ್ತಾ ಇದ್ರು, ಮನೆ ಸಾರಿಸ್ತಾ ಇದ್ರು, ಇದೆಲ್ಲ ಹೆಣ್ಮಕ್ಳು ಮಾಡ್ತಾ ಇದ್ರು, ಜೊತೆಗೆ ಪ್ರೆಗ್ನೆನ್ಸಿನಲ್ಲಿ ಇರುವಾಗಲೂ ಮಾಡ್ತಿದ್ರು. ಆದರೆ ಈಗ ನಾವು ಕಂಪ್ಯೂಟರ್ ಮುಂದೆ ಕೂತ್ಕೊಂಡ್ಬಿಡ್ತೀವಿ, ತುಂಬ ಸೆಡೆಂಟ್ರಿ ಟೈಪ್ ಆಫ್ ಲೈಫ್ ಸ್ಟೈಲ್ ಇದೆ ಈಗ ನಮಗೆ. ಆ ಕಾರಣಕ್ಕೆ ಡಾಕ್ಟರ್ಸು ಪ್ರಾಬಬಲಿ ಇದು ಹೆರಿಗೆ ಆಗ್ಬೇಕಾದ್ರೆ ಕಷ್ಟ ಆಗ್ಬಿಡತ್ತೆ, ಯಾತಕ್ಕೆ ಈ ತೊಂದರೆ, ಡೈರೆಕ್ಟಾಗಿ ಸಿಸೇರಿಯನ್ ಮಾಡಿಸ್ಕೊಳ್ಳಿ ಅಂತ ಅಡ್ವೈಸ್ ಮಾಡ್ತಾರೆ. ನನ್ನ ಪ್ರಕಾರ ಇದು ಸರಿ ಅಲ್ಲ. ನಾನು ಮೊನ್ನೆ ನಮ್ಮ ಆಶ್ರಮದಲ್ಲಿ ಕೂತ್ಕೊಂಡು ನೋಡ್ತಿದ್ದಾಗ, ನಮ್ಮ ಹಸುಗಳನ್ನೆಲ್ಲ ನಾವು ಕಟ್ಟಾಕಿದ್ದೀವಿ, ಹಸುಗಳನ್ನ ಕಟ್ಟಾಕಿದ್ದೀವಿ. ಒಂದಾನೊಂದು ಕಾಲದಲ್ಲಿ ಹಸುಗಳನ್ನ ಬಿಟ್ಬಿಡ್ತಿದ್ವಿ, ಗೇಜ್ ಮಾಡ್ಕೊಂಡಿರ್ತಿತ್ತು, ಅದು ಇದು ಹುಲ್ಲನ್ನು ತಿನ್ಕೊಂಡು ಒಂದು 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ 4 ಕಿಲೋಮೀಟ್ರ್ ಅಡ್ಡ ಆಡಿಕೊಂಡು ಬಿಸಿಲಲ್ಲಿ ಬಿಸಿಲು ಕಾಯಿಸ್ಕೊಂಡು ತಿನ್ಕೊಂಡು ಬರ್ತಿತ್ತು. ಆ ಕಾರಣಕ್ಕೆ ಆ ಪ್ರಾಣಿಗಳಿಗೆ ಸಹಜವಾದ ಹೆದರಿಕೆ ಆಗುತ್ತೆ, ಅದಕ್ಕೆ ಸಿಜೇರಿಯನ್ ಬೇಡ ಅನ್ನೋ ಅಭಿಪ್ರಾಯ ಒಂದು. ಆದರೆ ಈಗ ಆ ಪ್ರಾಣಿಗಳನ್ನ ಕಟ್ಟಾಕಿದ್ದೀವಿ ಎಷ್ಟೋ ವರ್ಷಗಳಿಂದ, ನನಗೆ ಗೊತ್ತಿದ್ದಂಗೆ ನಮ್ಮ ಪ್ರಾಣಿಗಳಿಗೆ 9-10 ವರ್ಷದಿಂದ ನಾವು ತೊಗೊಂಡು ಕಟ್ಟಾಕಿರೋದೆ, ಅದನ್ನು ತುಂಬ ಹೊತ್ತನ್ನು ಗೇಜ್ ಮಾಡ್ಸೋಕ್ಕೆಲ್ಲ ಜಾಗ ಅವಕಾಶ ಇಲ್ಲ. ಆದರೂ ಈಗಲೂ ಅದು ಸಹಜವಾಗಿಯೇ ಒಂದು ಆಪರೇಷನ್ ಇಲ್ಲದೇ ನೋವಿಲ್ಲದೇ ಆರಾಮವಾಗಿ ಹೆರಿತ್ತಲ್ಲ, ಹಾಗಾದರೆ ಮನುಷ್ಯರಿಗೆ ಯಾಕಾಗಲ್ಲ? ನನ್ನ ಅಭಿಪ್ರಾಯದ ಪ್ರಕಾರ ಇನ್ಫಿನ್ ಡಾಗ್ಸ್ ಆಲ್ಸೋ, ಮೊದಲು ಬೀದಿ ನಾಯಿ ಬಿಟ್ಬಿಡ್ತಿದ್ವಿ, ಅದು ಅಲ್ಲಿ ಇಲ್ಲಿ ಸುತ್ತಕೊಂಡು ಅದು ಇದು ತಿನ್ಕೊಂಡು ಓಡಾಡಿಕೊಂಡು ಜಗಳ ಮಾಡಿಕೊಂಡು ಕಚ್ಚಾಡಿಕೊಂಡು ಸಹಜವಾಗಿ ಹೆರ್ತಿತ್ತು, ಫಿಸಿಕಲ್ ಎಕ್ಸಸೈಸ್ ಆಗೋ ಕಾರಣದಿಂದ ಅಂತ ಅನ್ಕೊಳ್ಳೋಣ. ಆದರೆ ಈಗ ನಾವು ಒಂದು 20-20 20 ಅಡಿ 20 ಅಡಿ ಮನೆಯಲ್ಲೇ ಪಾಮರೇನಿಯನ್ನು ಇನ್ನಿನ್ನು ಅದು ಇದು ಎಲ್ಲ ಡ್ಯಾಶ್ ಹೊಂಡು ಸಾಕ್ಬಿಡ್ತೀವಿ, ಅದು ದಿನಕ್ಕೆಲ್ಲ 10 ಹೆಜ್ಜೆ ಹಾಕೋದಿಲ್ಲ, ಆದರೂ ಸಹಜವಾಗಿ ಹೆರಲ್ವ? ಯಾವ ಡಾಕ್ಟ್ರ್ ಬಂದು ಯಾವ ಸಿಜೇರಿಯನ್ ಮಾಡ್ತಾರೆ? ಏನೂ ಇಲ್ವಲ್ಲ. ಅದಕ್ಕೆ ಶಕ್ತಿ ಇರುವಾಗ ನಾವಿನ್ನೂ ಹೆಚ್ಚು ಎವಾಲ್ವ್ಡ್. ನಮ್ಗೆ ಯಾಕೆ ಆ ಶಕ್ತಿ ಹೋಗಿದೆ ಹಂಗಾದರೆ? ಫಿಯರ್ ಇಸ್ ದ ಕೀ ಫಾರ್ ಸಮ್ ಪೀಪಲ್ ಟು ಮೇಕ್ ಮನಿ. ಹಾಗಾಗಿ ಹೆದರಿಸಿದಾಗ ಆ ಎಕ್ಸ್ಪೆಕ್ಟೆಡ್ ಮದರ್, ಏ ನಂಗೆ ಆರೋಗ್ಯವಾಗಿದ್ದರೆ ಸಾಕಪ್ಪ,
ನನ್ನ ತೊಂದರೆ ಇಲ್ಲದೆ ಆಗೋದ್ರೆ ಸಾಕಪ್ಪ ಅನ್ನೋ ಕಾರಣಕ್ಕೆ ಶಾರ್ಟ್ಕಟ್ ಮೆಥಡ್ಸ್ನ ಅಡಾಪ್ಟ್ ಮಾಡಿಕೊಂಡು ಆ ನ್ಯಾಚುರಾಲಿಟಿನ ನಾವು ಕಳ್ಕೊಂಬಿಡ್ತಾ ಇದ್ದೀವಿ. ಸೊ ನನ್ನ ಪ್ರಕಾರ ಖಂಡಿತವಾಗಲೂ ಯಾವ ರೀತಿಯ ತೊಂದರೆಯೂ ಆಗೋದಿಲ್ಲ. ಇದು ಸಹಜವಾದ ಕ್ರಿಯೆ ಆಗಿರೋದ್ರಿಂದ ಯಾವ ರೀತಿ ಮೆಡಿಕಲ್ ಇಂಟರ್ವೆನ್ಷನ್ ಇಲ್ಲದೆ ಸಹಜವಾಗಿ ಆಗುತ್ತೆ. ಇನ್ನೊಂದು ಕರಳಿನ ಬಳ್ಳಿ ಸುತ್ಕೊಂಬಿಟ್ಟು ಹೆರಿಗೆ ಆಗೋದಕ್ಕೆ ಕಷ್ಟ, ಅದಕ್ಕೂ ಕುಯಿಸ್ಕೊಂಬಿಡಿ ಅಂತ ಹೇಳ್ತಾರೆ. ಕರಳಿನ ಬಳ್ಳಿ ಮಗುಗೆ ಯಾಕೆ ಸುತ್ಕೋಬೇಕು ಮತ್ತು ಯಾಕೆ ಸುತ್ಕೊಳ್ಳುತ್ತೆ ಆಲೋಚನೆ ಮಾಡಿದಾಗ, ಗರ್ಭದಲ್ಲಿ ಫೀಟಸ್ ಇರುವಾಗ ಹೊರಗೆ ಬರೋಕ್ಕೆ ಏನೋ ಒಂದು ಸಾರ್ಟ್ ಆಫ್ ರಿಲಕ್ಟೆನ್ಸ್ ಇರುತ್ತೆ, ಅದಕ್ಕೆ ಏನೋ ಒಂದು ಹೆದರಿಕೆ, ಏನೋ ಒಂದು ಕ್ವಶ್ಚನ್, ಹುಟ್ಟಬೇಕಾ ಬರಬೇಕಾ ಅನ್ನೋ ಒಂದು ಕ್ವಶ್ಚನ್ ಇರುತ್ತೆ. ಆ ಕಾರಣಕ್ಕೆ ಅದನ್ನು ಹಿಡಿದು ಒಳಗಡೆ ಎಳ್ಕೊತಿರುತ್ತೆ ಕರಳಿನ ಬಳ್ಳಿ. ಯಾವಾಗ ನೀವು ಅದನ್ನು ಹಿಪ್ನೋಸಿಸ್ ಮುಖಾಂತರ ಮಾತಾಡಿಸಿ ಧೈರ್ಯವನ್ನು ತುಂಬಿ ಅದನ್ನು ನಾವು ಹೆರಿಗೆ ಮಾಡಿಸ್ತೀವೋ ಆಗ ಬೇಕಾದಷ್ಟು ಕೇಸಸ್ ನಾನು ಮಾಡಿದ್ದೀನಿ. ಹೊಕ್ಕಳ ಬಳ್ಳಿ ಸುತ್ತಕೊಂಡಿರೋದು ಆಟೋಮೆಟಿಕ್ಕಾಗಿ ಸರಿ ಹೋಗಿದೆ. ಮಗು ಫಿಕ್ಸ್ ಆಗದೇ ಇರೋಂಥದ್ದು ಫಿಕ್ಸೇಷನ್ ಆಗಿದೆ. ಎಂತೆಂಥ ದೊಡ್ಡ ದೊಡ್ಡ ಕಾಂಪ್ಲಿಕೇಷನ್ಸ್ ಕೂಡ ಸುಲಭವಾಗಿ ಸಹಜವಾಗಿ ಮಗು ಹೇರೋದಕ್ಕೆ ಆಗಿದೆ. ಇದಕ್ಕೆ ಬೇಕಾದಷ್ಟು ಉದಾಹರಣೆಗಳನ್ನ ನಾನು ಕೊಡಬಹುದು, ಇದು ಆ ವೇದಿಕೆ ಅಲ್ಲ. ಸೊ ಮೊದಲು ನಿಮ್ಮ ಮೇಲೆ ನಿಮಗೆ ಧೈರ್ಯ ಬರಬೇಕು, ನಿಮ್ಮ ಹೆಂಡತಿಗೆ ನಿಮ್ಮ ಹೆಂಡತಿಯ ಮೇಲೆ ಧೈರ್ಯ ಬರಬೇಕು, ನಿಮ್ಮ ತಂದೆ ಮತ್ತು ನಿಮ್ಮ ಹೆಂಡತಿಯ ತಂದೆ ತಾಯಿಗೆ ಪ್ರಕೃತಿ ಮೇಲೆ ನಂಬಿಕೆ ಬರಬೇಕು. ಫಸ್ಟ್ ಅದು ಬರಬೇಕು, ಆಮೇಲೆ ಇದೆಲ್ಲವೂ ಖಂಡಿತವಾಗ್ಲೂ ಸರಿ ಮಾಡೋಕ್ಕೆ ಸಾಧ್ಯತೆ ಇದೆ. ಓಕೆ ಡೌಟ್ ಕಾರ್ತಿಕ್, ಆಲ್ ದಿ ಬೆಸ್ಟ್. 36 ಮಂತ್ಸ್ ಅಲ್ಲ, 36 ವೀಕ್ಸ್. ಬನ್ನಿ ಗುರುಜಿನ ಮೀಟ್ ಮಾಡಿ, ಬೇಕಿದ್ರೆ 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 ಮಾತ್ರ, ನೋ ಫೋರ್ಸ್ ನಥಿಂಗ್. ಏನು ಮಾಡೋದು, ಗುರುಜಿಯವ್ರು ಫೋನೇ ಇತ್ತಲ್ಲ, ಗುರುಜಿಯವ್ರ ಆಫೀಸ್ಗೆ ಹೆಂಗೆ ಫೋನ್ ಮಾಡೋದು, ಫೋನ್ ಮಾಡಿದಾಗೆಲ್ಲ ಬಿಸಿ ಬರುತ್ತೆ, ಗುರುಜಿಯವ್ರು ಸಿಕ್ಕಲ್ಲ. ಗುರುಜಿಯವ್ರು ಸಿಕ್ಕಲ್ಲ, ಅವ್ರ ಆಫೀಸ್ ನಂಬರ್ಗೆ ಫೋನ್ ಮಾಡಿದ್ರೆ ಮಾಹಿತಿನ ತೊಗೊಂಡು ನಿಮಗೆ ಮತ್ತೆ ರಿವರ್ಸ್ ಫೋನ್ ಮಾಡ್ತಾರೆ. ಬಾಲಕೃಷ್ಣ ಗುರುಜಿಯವರ ನಂಬರ್ ಹೇಳ್ತಾ ಇದ್ದೀನಿ, 9886798567 5629256922. ಇದು ಮೊಬೈಲ್ ನಂಬರ್, ಇಲ್ಲಿ ಫೋನ್ ಮಾಡಿ. ಇಲ್ಲ ಲ್ಯಾಂಡ್ಲೈನ್ ನಂಬರ್ ಕೂಡ ಇದೆ, ಬರ್ಕೊಳ್ಳಿ 2665828292. ಈ ನಂಬರ್ಗೆ ಫೋನ್ ಮಾಡಿ ಬಾಲಕೃಷ್ಣ ಗುರುಜಿಯವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು. ಮುಳ್ಳಿಯವರೇ, ಯಾರು ಬರ್ತಾ ಇದ್ದಾರೆ, ಯಾರ ಮನೆ ಕೈರುಚಿ ನೋಡೋಕ್ಕೆ ನೀವು ತಯಾರಾಗಿದ್ರೆ ಅಂತ ಕೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮುಳ್ಳಿಯವರೇ. ನಮಗೂ ಅಡುಗೆ ಮಾಡೋಕ್ಕೆ ಬರುತ್ತೆ, ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇದ್ರು ಅಡುಗೆ ಚೆನ್ನಾಗಿ ಮಾಡಿಲ್ಲ ಅಂದರೆ ಅವ್ರು ಮುಖದ ಮೇಲೆ ಹೇಳ್ಬಿಡ್ತಾರೆ ಚೆನ್ನಾಗಿಲ್ಲ ಅಂತ. ಹುಷಾರಾಗಿರು ಅಂತ ಹೇಳಿ ಕಳಿಸ್ಕೊಂಡಿದ್ದಾರೆ ಒಬ್ಬರನ್ನ. ನಮಸ್ಕಾರ. ಏನೇ ಹೆಸರು? ಚಂದನ. ಚಂದನ, ನಿಮ್ಮನ್ನ ನೋಡಿ ನಮಗೆ ಭಯ ಬೇಕೇ ವಿನಃ ನಮ್ಮನ್ನ ನೋಡಿ ನಿಮಗೆ ಭಯ ಆಗಲ್ಲ. ಹಾಗೇನಿಲ್ಲ. ಓಕೆ, ಏನು ಮಾಡ್ತಾ ಇದ್ದೀರಿ ಇವತ್ತು? ಅಂಗಾರ ಚಿಕನ್ ಮಂಚೂರಿಯನ್. ಏನು ಮಾಡ್ಕೊಂಡಿದ್ದೀರಾ ಚಂದನ? ನಾನು ಇವಾಗ ಸೆಂಟರ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಎಲ್ಲಿ? ಕ್ವಿಕ್ ಸ್ಟೆಪ್ಸ್ ಅಂತ ಫಾರಿನ್ ಲ್ಯಾಂಗ್ವೇಜ್ ಇನ್ಸ್ಟಿಟ್ಯೂಟ್. ಓಕೆ. ಅಲ್ಲಿ ಸೆಂಟರ್ ಮ್ಯಾನೇಜರ್ ಕಮ್ ಮ್ಯಾನೇಜ್ಮೆಂಟ್ ಅಡ್ಮಿನ್ ಆಗಿದ್ದೀನಿ. ಫಾರಿನ್ ಲ್ಯಾಂಗ್ವೇಜ್ ಎಲ್ಲ ಬರುತ್ತಾ? ಯಾವ್ದಾರು ನಿಮಗೆ? ಸ್ಪ್ಯಾನಿಷ್ ಸ್ವಲ್ಪ ಸ್ವಲ್ಪ ಬರುತ್ತೆ. ಇಟಾಲಿಯನ್ ಬರುತ್ತೆ, ಅರಬಿಕ್ ಬರುತ್ತೆ, ಗ್ರೀಕ್ ಬರುತ್ತೆ. ಓಹೋ, ಏನಕ್ಕೆ ಅಂದ್ರೆ ನಿಮ್ಮ ಮೂರು ಲ್ಯಾಂಗ್ವೇಜ್ ಗೊತ್ತಿಲ್ಲ ನಿಮಗೆ. ನಾನು ಏನ್ ಮಾತ್ರ ಹೂ ಅನ್ಬೇಕು ನೀವು? ಹೌದು, ಅದಂತ. ಓಕೆ, ಏನ್ ಮಾಡ್ತಾ ಇದ್ರ ನಮ್ಮ ಕಾರ್ಯಕ್ರಮದಲ್ಲಿ ನೀವು? ಅಂಗಾರ ಚಿಕನ್ ಮಂಚೂರಿಯನ್. ಅಂಗಾರ ಚಿಕನ್ ಮಂಚೂರಿಯನ್ ಬೇರೆ ಮಾಡ್ತೀರ? ಅಂಗಾರ ಚಿಕನ್ ಮಂಚೂರಿಯನ್ ಬೇಕಾಗುವ ಸಾಮಗ್ರಿಗಳು: ಬೋನ್ಲೆಸ್ ಚಿಕನ್, ಒಣಮೆಣಸಿನಕಾಯಿ, ಮೊಸರು, ನಿಂಬೆಹಣ್ಣು, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿ ಮೆಣಸಿನಕಾಯಿ, ಸೋಯಾ ಸಾಸ್, ಟೊಮೆಟೊ ಸಾಸ್, ಅರಿಶಿನ, ಗರಂ ಮಸಾಲ, ದಪ್ಪ ಮೆಣಸಿನಕಾಯಿ, ಈರುಳ್ಳಿ ಹೂ, ಕಸೂರಿ ಮೇಥಿ, ಉಪ್ಪು, ತುಪ್ಪ, ಬೆಣ್ಣೆ, ಎಣ್ಣೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತಹ ಒಂದು ಅಂಗಾರ ಚಿಕನ್ ಮಂಚೂರಿಯನ್ನ ಮಾಡೋಕ್ಕೋಸ್ಕರ ಚಂದನ್ ಅವರು ಬಂದಿದ್ದಾರೆ. ಚಂದನ್, ಶುರು ಮಾಡೋಣ. ಏನ್ ಕೊಡಿ ಫಸ್ಟ್ ನಿಮ್ಗೆ? ಬೌಲ್. ಯಾವಾಗ ಮದುವೆ ನಿಮ್ಗೆ? ಗೊತ್ತಿಲ್ಲ, ಹುಡುಕ್ತಾ ಇದಾರೆ. ಆದಾಗ ಹೇಳ್ತೀನಿ ಬಿಡಿ, ಎಲ್ಲಾರ್ಗು ಗೊತ್ತಾಗುತ್ತೆ. ಅಮ್ಮ ಮಾಡ್ತಾರ ಅಡ್ಗೆ, ನೀವೇ ಮಾಡೋದ ದಿನ? ಮಮ್ಮಿನೂ ಮಾಡ್ತಾ ಇರ್ತಾರೆ. ನಮ್ಗೆ ತುಂಬಾ ಜನ ಮನೆಗೆ ಜಾಸ್ತಿ ಬಂದಾಗ ಅಥವಾ ಫಂಕ್ಷನ್ ಏನಾದ್ರು ಇದ್ದಾಗ, ಮಮ್ಮಿ ಕಿಟ್ಟಿ ಪಾರ್ಟಿಗಳಿದ್ದಾಗ, ಓಹೋ, ಅವಾಗೆಲ್ಲ ನಾನೇ ಮಾಡೋದು. ವೆರಿ ಗುಡ್ ಚಂದನ. ಫ್ರೀ ಟೈಮಲ್ಲಿ ಏನು ಮಾಡ್ತೀರಾ? ಜನರಲಿ ಬುಕ್ಸ್ ಓದ್ತೀನಿ. ಕೈ ತೋರಿಸಿ, ಏನೋ ಬರ್ಸ್ಕೊಂಡಿದ್ದೀರಾ ಕೈ ಮೇಲೆ? ಸಿಸ್ಟರ್ಸ್ ಡ್ರೀಮ್ ಅಂತ ಇದೆ. ಸಿಸ್ಟರ್ಸ್ ಡ್ರೀಮಾ ನೀವು? ಓ, ವೆರಿ ಗುಡ್. ಏನು ಸಿಸ್ಟರ್ ಹೆಸರು? ಚೈತನ್ಯ. ಚೈತನ್ಯ, ನಮಸ್ಕಾರ. ನಿಮ್ಮ ಡ್ರೀಮು ಚೆನ್ನಾಗಿದೆ. ಫುಲ್ಲು ನೈಸ್ ಆಗಿ ರುಬ್ಕೋಬೇಕಲ್ಲ? ಫುಲ್ ನೈಸ್ ಆಗಿದೆಯಾ ಚಂದನ? ಇದು ನೆನ್ಸಿಟ್ಟಿ ತುಂಬಾ ಫುಲ್ ಸ್ಮೂತ್ ಆಗಿ ರುಬ್ಕೋಬೇಕು. ಓಕೆ, ಏನ್ ಮಾಡೋಣ ನೆಕ್ಸ್ಟ್? ಚಿಕನ್ ತಗೊಳ್ಳೋಣ. ಚಿಕನ್ ಬೋನ್ಲೆಸ್? ಹಾ, ಬೋನ್ಲೆಸ್ ಚಿಕನ್. ಹೌದು, ಅದು ವಾಟರ್ ಕಂಟೆಂಟ್ ಇಲ್ಲದೆ ಇರೋಂಗೆ ತೆಕ್ಕೊಳ್ಳೋಣ. ಓಕೆ, ವೆಜಿಸ್ಟರ್ ನಾನ್ ವೆಜಿಸ್ಟರ್?
ಜನರಲಿ ವೆಜಿಟೇರಿಯನ್ ಅಂದ್ರೆ ಇಷ್ಟ ಆಗಿರೋದು. ನಾನ್ ವೆಜ್ ಕ್ರೇವಿಂಗ್ ಯಾವಾಗಾದ್ರೂ ತುಂಬಾ ರೇರ್ ಆಗಿ ಐ ಫೀಲ್ ಲೈಕ್ ತಗೊಳ್ಳೋಣ ಅಂತ. ಇದು ನಿಮ್ಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು. ನಾನು ಅರೌಂಡ್ 1 ಸ್ಪೂನ್ ಹಾಕ್ತೀನಿ. ಖಾರ ಜಾಸ್ತಿನಾ ನೀವು ನಿಮ್ಮಲ್ಲಿ ಕಡಿಮೆನಾ? ನಮ್ದು ಆಂಧ್ರ ಕಡೆ ಖಾರ ಜಾಸ್ತಿನೇ ಇರುತ್ತೆ. ಮಲ್ಲಿ ತೆಲುಗು ಮಾತಾಡೋದಾ? ಕನ್ನಡನೇ ಮಾತಾಡೋದು, ಬಟ್ ಬೇಸಿಕಲಿ ರುಚಿ ಎಲ್ಲ ಬಂದು ಆಂಧ್ರ ಕಡೆ. ಆಂಧ್ರದಿನಾ ತೆಲುಗು ಬರುತ್ತಾ? ಸಾಲ್ಟ್, ಚೂರ್ ಗರಂ ಮಸಾಲ ಪೌಡರ್ ಸ್ವಲ್ಪ ಸಾಕು. ಓಕೆ, ಮೊಸರು ಹಾಕೋಣ. ಓಕೆ, ಗಟ್ಟಿಯಾದಂಥ ಮೊಸರು. ಎಷ್ಟು ನಿಮಿಷ ನೆನೆಸಿಡಬೇಕು ಸಂಧನಾ? ಇದು ಯೂಶಲಿ ಒಂದು 3 ಗಂಟೆ ಕಾಲ ನೆನೆಸಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ರುಚಿ. ಓಕೆ, ಏನಮ್ಮ ಚೆನ್ನಾಗಿ ಅಡುಗೆ ಮಾಡ್ತಾರೆ? ಅಮ್ಮ ಏನ್ ಮಾಡಿದ್ರು ಚೆನ್ನಾಗಿ ಆದ್ರೂ ಅಮ್ಮ ಇದೊಂದು ಸಕ್ಕಾಪಡೆ ಚೆನ್ನಾಗಿ ಮಾಡ್ತೀಯ ಅಂತ. ನಾಟಿ ಕೋಳಿ ಸಾರು. ಓ ವೆರಿ ಗುಡ್. ನಿಮ್ಮ ಅಮ್ಮನೇ ಕರೆಸ್ಬೇಕಾಗಿತ್ತು ನಾವು. ಏನ್ ಅಮ್ಮನ ಹೆಸರು? ಅಮ್ಮನ ಹೆಸರು ಸುನಂದ. ಸುನಂದ ಅವರೇ ನಮಸ್ಕಾರ, ಒಂದ್ಸರಿ ನಮ್ಮ ಕಾರ್ಯಕ್ರಮಕ್ಕೆ ಬನ್ನಿ, ಒಳ್ಳೆ ಅಡುಗೆ ಮಾಡೋಗಿ. ಥ್ಯಾಂಕ್ ಯು ಮೇಡಮ್. ಇದು ನಿಂಬೆಹಣ್ಣು ಹಾಕ್ತಾ ಇದ್ದೀನಿ. ಒಂದು ಪೂರ್ತಿಯಾದ ನಿಂಬೆಹಣ್ಣು. ಅರಿಶಿನ ಒಂಚೂರು ಹಾಕೋಣ. ಸಾಕಾ? ಹಾಂ. ಮತ್ತೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಸ್ಪೂನ್ ಹಾಕಿ ಮೇಡಮ್. ಮ್ಯಾರಿನೇಟ್ ಮಾಡ್ಕೊಡೋಣ. ಎಷ್ಟು ಹೊತ್ತು ಚಿಕನ್ನ ಮ್ಯಾರಿನೇಟ್ ಮಾಡಿ ಇಟ್ಟಿರ್ತೀವೋ ಅಷ್ಟು ಚೆನ್ನಾಗಿ ರುಚಿಯಾಗಿ ಆಗುತ್ತೆ, ತಿನ್ನಕ್ಕೆ ಚೆನ್ನಾಗಿರುತ್ತೆ. ಓಕೆ, ನೆಕ್ಸ್ಟ್. ಒಂದು ಪ್ಯಾನ್ ಇಟ್ಕೊಳ್ಳಿ. ಸಾಕಲ್ಲ? ಹಾಂ. ಇದಕ್ಕೆ ಒಂದು ಚೂರು ತುಪ್ಪ ಹಾಕಬೇಕು. ಹಾಂ, ಸಾಕು. ಓಕೆ, ಇದು ಫಸ್ಟು ಶ್ಯಾಲೋ ಫ್ರೈ ಆಗುತ್ತೆ. ಓಕೆ, ಶ್ಯಾಲೋ ಫ್ರೈ ಆದಮೇಲೆ ಅದು ಟಿಕ್ಕ ಥರ ಬರುತ್ತೆ. ಆಯಿತು, ಚಿಕನ್ ಟಿಕ್ಕ ಥರ ಅದಾದಮೇಲೆ ಅದಕ್ಕೆ ನಾವು ಮಂಚೂರಿಯನ್ ಸಾಸ್ ಎಲ್ಲ ಮಾಡಿಕೊಂಡು ಅದಕ್ಕೆ ಮಿಕ್ಸ್ ಮಾಡಬೇಕು. ತುಪ್ಪ ಕಾದಿರೋದ್ರ ಮೇಲೆ ಇದು ಒಂದೊಂದೇ ಬಿಟ್ಕೊಳ್ಳಿ. ಪರವಾಗಿಲ್ಲ, ಅದು ಆ್ಯಕ್ಚುಲಿ ಇದು ಬೇಯೋಷ್ಟರಲ್ಲೂ ಸಾಸ್ ಮಾಡ್ಕೋಬೋದು. ಓಕೆ ಓಕೆ, ಮಾಡಿ ಮಾಡಿ ಮಾಡಿ. ಇದು ಒಂದು ಕಡೆ ಬೇಯ್ತಾ ಇರಲಿ, ಒಂದು ಕಡೆ ಸಾಸ್ ಮಾಡ್ಕೋಣ, ಆಮೇಲೆ ಮಿಕ್ಸ್ ಮಾಡ್ಕೋಣ. ಓಕೆ, ಇದು ಡೋಂಟ್ ವರಿ, ಇದು ಈ ಕಡೆ ಆಗ್ತಾ ಇದೆ, ಅಲ್ಲಿ ತುಂಬ ತಗೋ. ಅದು 4 ನಿಮಿಷ ಹಾಗೆ ಬಿಟ್ಬಿಡ್ಬೇಕು ಕದಲ್ಸ್ದಿರೆ. ಇದು ಹಿಂಗೆ ಇಲ್ಲಿ ಕದಲ್ಸೋದು ಬೇಡ, ಇಲ್ಲಿ ಇರುತ್ತೆ. ಇನ್ನು ಸಾಸ್ ಮಾಡ್ಕೊಂಡು ಬೇಕಲ್ಲ ನಿಮ್ಮ ಪ್ಯಾನು. ಏನು ಮಾಡ್ತಾರಕ್ಕ? ಅಕ್ಕ ಈಗ ಸದ್ಯಕ್ಕೆ ಹೌಸ್ ವೈಫ್, ಬಟ್ ಇನಿಷಿಯಲಿ ಸೀನಿಯರ್ ಸಾಫ್ಟ್ವೇರ್ ಡೆವಲಪರ್ ಆಗಿದ್ರು ಐಗೇಟ್ ಪಟ್ನಿನಲ್ಲಿ. ಏನು ಕೊಡಲಿ? ತುಪ್ಪ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀಕೃಷ್ಣ ತುಪ್ಪ. ಓಕೆ, ನೆಕ್ಸ್ಟ್. ತುಪ್ಪದ ಜೊತೆ ಸ್ವಲ್ಪ ಬೆಣ್ಣೆ ಹಾಕೋಣ. ಚೆನ್ನಾಗಿ ಕಾದಿದೆ. ಓಕೆ, ಅದಕ್ಕೆ ಈರುಳ್ಳಿ ಹಾಕೊಳ್ಳೋಣ. ಹಾಕಿ ಹಾಕಿ. ಓಕೆ, ಬೆಳ್ಳುಳ್ಳಿ. ಓಹೋ, ಚೈನೀಸ್ ಆಯ್ದು? ಇಂಡಿಯನ್ ಚೈನೀಸ್ ಎರಡು ಮಿಕ್ಸ್. ಇಂಡಿಯನ್ ಚೈನೀಸ್. ಇದು ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಕೊಂಡಿರೋದು. ನಿಮ್ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಿ 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 ಹಾಕಿ. ಇದನ್ನು ತಿರ್ಸೋದು ಬೇಡವಾ ಇದು? ಅದು ಇನ್ನು ಸ್ವಲ್ಪ ಹೊತ್ತು ಹಂಗೆ ಆಯ್ತು. ಹಂಗೆ ಒಂದ್ ಕಡೆ ಚೆನ್ನಾಗಿ ಸೀಲಿ ಅಂತಾನ? ಇಲ್ಲ, ಅದು ಬೇಯ್ಬೇಕು ಚೆನ್ನಾಗಿ ಒಂದೇ ಕಡೆ. ಮುಚ್ಚೋದು ಬೇಡವಾ? ಬೇಡ. ಇದು ಸ್ವಲ್ಪ ಕೆಂಪಗಾಗಬೇಕು. ಈಗ ದೊಣ್ಮೆಣಸಿನ್ಕಾಯಿ ಹಾಕೋತೀನಿ. ಓಕೆ, ದಪ್ಪ ಮೆಣಸಿನ್ಕಾಯಿ ಹಾಕಿದೀವಿ, ಈರುಳ್ಳಿ ಹಾಕಿದೀವಿ, ಬೆಳ್ಳುಳ್ಳಿ ಹಾಕಿದೀವಿ, ಚೆನ್ನಾಗಿ ತುಪ್ಪ ಮತ್ತು ಬೆಣ್ಣೆನಲ್ಲಿ ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀವಿ. ಚಿಕನ್ನಿಗೆ ಈಗಾಗಲೇ ಉಪ್ಪು ಹಾಕಿರೋದ್ರಿಂದ ನೋಡಿಕೊಂಡು ಸ್ವಲ್ಪ ಹಾಕಿದ್ರೆ ಸಾಕು. ಓಕೆ, ಈ ಕಡೆ ಚಿಕನ್ ಚೆನ್ನಾಗಿ ಮ್ಯಾರಿನೇಟ್ ಆಗಿರುವಂಥ ಚಿಕನ್ ಬೇಯ್ತಾ ಇದೆ. ಇಲ್ಲಿ ಮಂಚೂರಿಯನ್ ಏನು ಬೇಕೋ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀವಿ. ಇದಾದ ತಕ್ಷಣ ಅದಕ್ಕೆ ಮಿಕ್ಸ್ ಮಾಡಿದ್ರೆ ಅಂಗಾರ ಮಂಚೂರಿಯನ್ ಫ್ರೈ ರೆಡಿ. ಎಸ್, ಓಕೆ. ಈಗ ಸೋಯಾ ಸಾಸ್ ಹಾಕ್ತಾ ಇದ್ದೀನಿ. ಹಾಕಿ ಮೇಡಮ್, ಹಾಕಿ. ಈ ಸೋಯಾ ಸಾಸ್ ಎಲ್ಲ ಬಿದ್ದರೆ ಅದು ಮಂಚೂರಿಯನ್ ಟೇಸ್ಟ್ ಬರೋದಲ್ವ ನಿಮಗೆ? ಮತ್ತೆ ಟೊಮ್ಯಾಟೊ ಸಾಸ್ ಹಾಕ್ತಾ ಇದ್ದೀನಿ. ಓಕೆ, ಸೋಯಾ ಸಾಸು, ಟೊಮೆಟೊ ಸಾಸು. ಓಕೆ, ಇದನ್ನು ಚಿಕನ್ ಹಾಕಬೇಕು. ಹಾಕೋಣ? ಓ ಎಸ್. ಫಸ್ಟು ನಾವೇನು ಅದನ್ನು ಚಿಕನ್ ಟಿಕ್ಕಾ ಥರ ಮಾಡ್ಕೊಂಡಿದ್ದೀವಿ, ಚೆನ್ನಾಗಿ ನೆನೆಸ್ಕೊಂಡಿರುವಂಥ ಚಿಕನನ್ನು ತುಪ್ಪದಲ್ಲಿ ಚೆನ್ನಾಗಿ ಅದನ್ನು ಡ್ರೈ ಮಾಡ್ಕೊಂಡಿದ್ದೀವಿ. ಈಗ ಅದನ್ನು ಮಂಚೂರಿಯನ್ಗೆ ಕನ್ವರ್ಟ್ ಮಾಡ್ತಾಯಿದ್ದೀವಿ.
ಇದನ್ನ ಒಂದ್ ಎರಡ್ ನಿಮಿಷ ಚೆನ್ನಾಗಿ ಕಲಸ್ಬೇಕು. ಈಗ ಸ್ವಲ್ಪ ಅದಕ್ಕೆ ಕಳೆ ಬಂತು. ಒಬ್ಬೊಬ್ರು ಬಿರಿಯಾನಿ ಜೊತೆ ಪಕ್ಕದಲ್ಲಿ ಸೈಡ್ಸ್ ತರ ಯೂಸ್ ಮಾಡ್ತಾರೆ. ಇವಾಗ ನೋಡಿ ರೆಡ್ ಆಗಿ ಎಷ್ಟು ಇದಾಗ ಕಾಣತ್ತೆ. ಇದಕ್ಕೆ ನಿಮ್ಗೆ ಪೇಸ್ಟ್ ಮಾಡ್ಕೊಳಕ್ ಆಗಿಲ್ಲ ಅಂದ್ರೆ ರೆಡ್ ಚಿಲ್ಲಿ ಪೌಡರ್ ಹಾಕೋಬಹುದು, ಆದ್ರೆ ಅವಾಗ ಈ ಟೇಸ್ಟ್ ಆಗ್ಲಿ ಈ ಕಲರ್ ಆಗ್ಲಿ ಅಷ್ಟು ಇದಾಗಿ ಬರಲ್ಲ. ಇವಾಗ ಇದು ಆಲ್ಮೋಸ್ಟ್ ಆಗಿದೆ. ಇದಕ್ಕೆ ಸ್ಪ್ರಿಂಗ್ ಆನಿಯನ್ ಇದೆ. ನಿಮ್ಮ ಅಮ್ಮನಿಗೆ ಹೇಳಿದ್ರಾ ಬಾಡ ಅಡಿಗೆ ಮಾಡಕ್ ಹೋಗ್ತಾ ಇದೀನಿ ಅಂತ? ಹಾ ಹೇಳಿದೀನಿ. ಓಕೆ, ಏನಂದ್ರು ನಿಮ್ಮ ಅಮ್ಮ? ಅಮ್ಮ ಏನು ಅಂದಿಲ್ಲ, ಇದಕ್ಕೆ ಆಕ್ಚುಲಿ ಹೋಗು ಹೋಗು ಅಂತ ಫೋರ್ಸ್ ಮಾಡಿದ ಅಕ್ಕ. ಅಕ್ಕನ? ನಿಮ್ಮ ಅಕ್ಕನ ಕರ್ಕೊಂಡು ಬರ್ಬೇಕಾಯ್ತು, ಅವ್ರಿಗೆ ಹುಷಾರಿರ್ಲಿಲ್ಲ ಅದಕ್ಕೆ. ಇವತ್ತು ಸ್ವಲ್ಪ ಕಸೂರಿ ಮೇತಿ ಎಲ್ಲ ಹಾಕಿದೀರಾ? ನಿಮ್ಮ ಅಕ್ಕನಿಗೆ ಏನಾದ್ರು ಫೋನ್ ಮಾಡಿ ಕೇಳ್ತೀರಾ? ಇಲ್ಲ. ಓಕೆನಾ? ಮಾಡೋದೆಲ್ಲ ನಾನೇ. ಹೇಳೋದು ಮಾತ್ರ ಅಕ್ಕನಾ? ವೆರಿ ಗುಡ್. ಇಂಥದ್ದು ಬೇಕು ಅಂದ್ರೆ ಅದು ರೆಡಿ ಆಗ್ಬಿಡತ್ತೆ. ವೆರಿ ಗುಡ್, ವೆರಿ ಗುಡ್. ಸರಿ ಆಯ್ತಲ್ಲ, ಹಾಫ್ ಆಣ ಡಿಶ್ ಔಟ್ ಮಾಡ್ಕೊಳ್ಳೋಣ. ಓಕೆ. ತಗೊಳ್ಳಿ ಅಂಗಾರ ಚಿಕನ್ ಮಂಚೂರಿ. ಅಂಗಾರ ಚಿಕನ್ ಮಂಚೂರಿಯನ್ನ ಮಾಡಿಕೊಟ್ಟಿದ್ದಾರೆ ಚಂದನ್ ಅವರು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅದ್ಭುತವಾಗಿರುವಂತಹ ಈ ಚಿಕನ್ ಅನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸಿದೀವಿ, ನೋಡ್ಕೊಳ್ಳಿ. ಚಿಕನ್ ಮಾಡ್ಕೊಳ್ಳಿ. ಅಂಗಾರ ಚಿಕನ್ ಮಂಚೂರಿಯನ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ನೆನೆಸಿದ ಒಣಮೆಣಸಿನಕಾಯಿ ಹಾಕಿ ರುಬ್ಬಿ ಪೇಸ್ಟ್ ಮಾಡಿಕೊಳ್ಳಿ. ಒಂದು ಬೌಲ್ಗೆ ಬೋನ್ಲೆಸ್ ಚಿಕನ್, ರುಬ್ಬಿದ ಒಣಮೆಣಸಿನಕಾಯಿ ಪೇಸ್ಟ್, ಉಪ್ಪು, ಗರಂ ಮಸಾಲ, ಮೊಸರು, ನಿಂಬೆ ರಸ, ಅರಿಶಿನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಕಲಸಿ ನೆನೆಯಲು ಬಿಡಿ. ಒಂದು ಪ್ಯಾನ್ಗೆ ತುಪ್ಪ ಹಾಕಿ ಅದು ಕಾದ ನಂತರ ನೆನೆಸಿಟ್ಟ ಚಿಕನ್ ಹಾಕಿ ಶ್ಯಾಲೋ ಫ್ರೈ ಮಾಡಿ. ಬಾಣಲಿಗೆ ತುಪ್ಪ ಬೆಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಈರುಳ್ಳಿ, ಬೆಳ್ಳುಳ್ಳಿ, ಹಸಿ ಮೆಣಸಿನಕಾಯಿ ಹಾಕಿ ಹುರಿದು ದಪ್ಪ ಮೆಣಸಿನಕಾಯಿ, ಉಪ್ಪು, ಸೋಯಾ ಸಾಸ್, ಟೊಮೆಟೊ ಸಾಸ್, ಫ್ರೈ ಮಾಡಿದ ಚಿಕನ್ ಹಾಕಿ ಕಲಸಿ ಈರುಳ್ಳಿ ಹೂ, ಕಸೂರಿ ಮೇತಿ ಹಾಕಿ ಬಾಡಿಸಿದರೆ ಅಂಗಾರ ಚಿಕನ್ ಮಂಚೂರಿಯನ್ ಸವಿಯಲು ಸೀತ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಚಂದನ್ ಅವರು ಅದ್ಭುತವಾಗಿರುವಂತಹ ಒಂದು ಅಂಗಾರ ಚಿಕನ್ ಮಂಚೂರಿನ ಮಾಡಿ ಕೊಟ್ಟಿದ್ದಾರೆ. ಟೇಸ್ಟ್ ಮಾಡಬಹುದಾ? ಹಾ ಮಾಡಿ ಮಾಡಿ. ಗ್ಯಾರಂಟಿನಾ? ಗ್ಯಾರಂಟಿ. ನಿಮ್ ಫ್ರೆಂಡ್ಸ್ ಎಲ್ಲ ಗ್ಯಾರಂಟಿನಾ? ಹಾ ಎಲ್ಲಾರ್ದು ಗ್ಯಾರಂಟಿ. ಓಕೆ. ತುಪ್ಪ ಬೆಣ್ಣೆ ಮಾಡಿರೋದ್ರಿಂದ ಟೇಸ್ಟ್ ಬೇರೆ ತಾನೇ ಇದೆ. ಹೌದು, ಚಿಕನ್ಗೆ ತುಪ್ಪ ಬಿದ್ದಾಗ ಟೇಸ್ಟ್ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಅಂಗಾರನ ಅದ್ಭುತವಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಫಾರ್ ಕಮಿಂಗ್. ಥ್ಯಾಂಕ್ ಯು. ಕೂದಲು ಚೆನ್ನಾಗಿ ಬೆಳೀತಾ ಇದೆಯಲ್ಲ? ಹಾ ಬೆಳೀತಾ ಇದೆ. ಇನ್ನೂ ಉದ್ದ ಬೆಳಿಬೇಕಾ? ಹೌದು. ಓಕೆ, ಕೂದಲು ಬೀಳಬಾರದು, ಇನ್ನೂ ಉದ್ದವಾದಂತ ಕೂದಲು ಬೆಳಿಬೇಕು ಅಂದ್ರೆ ಇರೋದು ಒಂದೇ ಒಂದು ಹೆಸರು, ರಿಷಿಕೇಶ್ ಮೃಗಾ ಏರ್ ಆಯಿಲ್ ಮತ್ತು ಹರ್ಬಲ್ ಶಾಂಪೂ ಇದ್ರೊಳಗಿದೆ. ಎರಡನ್ನೂ ಯೂಸ್ ಮಾಡಿ, ಎಷ್ಟು ಬೇಕೋ ಅಷ್ಟು ಕೂದಲು ಬೆಳೆಸ್ಕೊಳ್ಳಿ. ಥ್ಯಾಂಕ್ ಯು. ಜೊತೆಗೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ರವಿ ಮಸಾಲದವರು ಅದ್ಭುತವಾಗಿರುವಂತಹ ಅವ್ರ ಮಸಾಲಾ ಪುಡಿಗಳನ್ನ ಪೂರ್ತಿಯಾಗಿ ಹಾಕಿ ಕೊಟ್ಟಿದ್ದಾರೆ. ಅಮ್ಮ ನಿಮಗೆ, ನಿಮ್ಮ ಮೂರು ಜನಕ್ಕೆ ಒಂದು ವರ್ಷಕ್ಕಾಗುತ್ತೆ ತೋರಿ. ಥ್ಯಾಂಕ್ ಯು. ಇದಲ್ಲದೆ ಮಯಾಸ್ ಅವರು ಬೇಲ್ ಬಾರನ್ನ ಕೊಡ್ತಾ ಇದಾರೆ ನಿಮಗೋಸ್ಕರ. ಇದು ಇದಲ್ಲದೆ ಯೂನಿಬಿಕ್ ಅವರು ಕುಕ್ಕೀಸ್ನ ಕೊಟ್ಟಿದ್ದಾರೆ. ಎಲ್ಲ ರೀತಿಯ ಕುಕ್ಕೀಸ್ಗೂ ಯೂನಿಬಿಕ್ ಒಂದೇ ಒಂದು ಇರೋದು ಅಂತ ಹೇಳಿದ್ದಾರೆ. ಶ್ರೀಕೃಷ್ಣ ಮಿಲ್ಕ್ ಅಂಡ್ ಮಿಲ್ಕ್ ಪ್ರಾಡಕ್ಟ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀಕೃಷ್ಣ ತುಪ್ಪದ ಜೊತೆಗೆ ಶ್ರೀಕೃಷ್ಣ ಸಿಹಿನ ಕಳಿಸ್ಕೊಟ್ಟಿದ್ದಾರೆ. ಇದು ನಿಮಗೋಸ್ಕರ. ಥ್ಯಾಂಕ್ ಯು. ಇದಲ್ಲದೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ 1,000 ರೂಪಾಯಿ ಗಿಫ್ಟ್ ವೌಚರ್ ಕೊಟ್ಟಿದ್ದಾರೆ. ಮಣಿಪಾಲ್ ಸೆಂಟ್ರಲ್ ಇವರ ಶೋರೂಮ್ ಇದೆ, ಅದೇ ಮುಳಿಯಾ ಜ್ಯುವೆಲರ್ಸ್ ಅವರು, ಮುಳಿಯಾ ಜ್ಯುವೆಲರ್ಸು ಮಡಿಕೇರಿ ಗೋಣಿಕೊಪ್ಪ ಪುತ್ತೂರು ಕೂಡ ಶೋರೂಮ್ ಇದೆ. ಇವರು ಅದ್ಭುತವಾಗಿರುವಂತಹ 1,000 ರೂಪಾಯಿ ಗಿಫ್ಟ್ ವೌಚರ್ ಕೊಟ್ಟಿದ್ದಾರೆ. ಹೋಗಿ ಏನ್ ಬೇಕಾದ್ರೂ ತಗೊಂಬನ್ನಿ. ಅಡಿಗೆ ಮಾಡೋದು ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಂದರೆ ಡೋಂಟ್ ವರಿ, ನಮ್ಮ ಹಬ್ಬಕ್ಕೆ ಏನೇನು ಅಡಿಗೆ ಮಾಡ್ಕೋಬಹುದು ಅಂತ ಫುಲ್ ಪ್ಯಾಕೇಜಿನ ಒಂದು ಪುಸ್ತಕ ಒಗ್ಗರಣೆ ವಿಭಾಗ 3 ಪುಸ್ತಕ ನಿಮಗೋಸ್ಕರ ಶ್ರೀನಿಧಿ ಪಬ್ಲಿಕೇಶನ್ ಅವ್ರ ಕಡೆಯಿಂದ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದಾರೆ 5-star ಹೋಟೆಲ್ನ ಶೆಫ್ ಪ್ರಕಾಶ್. ಅವರು ಒಂದೇನೋ ವಿಶೇಷವಾದ ಅಡಿಗೆನ ಮಾಡಿ ಕೊಡ್ತೀನಿ ಮುರಳಿಯವರೇ, ತಿನ್ ನೋಡಿ. 65 ಚಿಕನ್ ತಿಂದಿದ್ದೀರಾ, ಆದರೆ 65 ಚಿಕನ್ 65 ಥರನೇ ಇದು ಪ್ರಾನ್ 65 ಅಂತ ಹೇಳ್ತಾ ಇದ್ದಾರೆ. ನಾವಂತೂ ಪ್ರಾನ್ 65 ತಿಂದಿಲ್ಲ ಸರ್, ನೋಡೋಣ ಅದೇನು ಮಾಡಿಕೊಡ್ತಾರೆ ಅಂತ. ಪ್ರಕಾಶ್ ರಾವ್ ಬನ್ನಿರಿ. ನಮಸ್ಕಾರ ಸರ್. ಏನು ಮಾಡ್ತಾ ಇರೋ ಪ್ರಕಾಶ್ ರಾವ್? ಸರ್ ಪ್ರಾನ್ 65. ಹಾಂ, ಚಿಕನ್ 65 ಕೇಳಿದ್ದೀರಾ, ಆದರೆ ಪ್ರಾನ್ 65 ಎಲ್ಲೂ ಕೇಳಿರಲ್ಲ. ಅದು ನಮ್ಮ ಪ್ರಕಾಶ್ ರಾವ್ ಹತ್ರ ಮಾತ್ರನೇ ಸಾಧ್ಯ. ಪ್ರಕಾಶ್ ರಾವ್, ಪ್ರಾನ್ 65 ಮಾಡಕ್ಕೆ ಎಂತನಿದ್ದೀರಿ? ಪ್ರಾನ್ಸ್ 65 ಬೇಕಾಗುವ ಸಾಮಗ್ರಿಗಳು: ಪ್ರಾನ್ಸ್, ನಿಂಬೆ ರಸ, ಮೊಟ್ಟೆ,
ಕಾರ್ನ್ಫ್ಲೋರ್, ಮೈದಾ ಹಿಟ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಜೀರಿಗೆ ಪುಡಿ, ಧನಿಯಾ ಪುಡಿ, ಅಚ್ಚ ಖಾರದ ಪುಡಿ, ನಿಂಬೆಹಣ್ಣು, ಉಪ್ಪು, ಎಣ್ಣೆ. ಜೋಳದ ಹಿಟ್ಟು ಹಾಕಿ ಮಾಡ್ತೀರಾ? ಓಕೆ, ಈ ಸೌತ್ ಇಂಡಿಯನ್ ಸ್ಟೈಲ್ ಇದೆ. ಓಕೆ, ಶುರು ಮಾಡೋಣ. ಏನು ಕೊಡಿ ಫಸ್ಟ್ ನಿಮಗೆ? ಈಗ ಮಿಕ್ಸಿಂಗ್ ಬೌಲ್ ಬೇಕು. ತೊಳಿ, ಎಣ್ಣೆ ಇಟ್ಕೊಂಡ್ಬಿಡ. ನಾನು ಇಟ್ಕೊಳ್ಳಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಎಲ್ಡಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸಫ್ರಾನ್ ಇದು. ಓಕೆ, ಚೆನ್ನಾಗಿ ತೊಳ್ಕೊಂಬರ್ಬೇಕು. ವಾಸ್ ಮಾಡಿ ಸಣ್ಣದಲ್ಲ ಪ್ರಾಣಿ ಇದು. ಸಣ್ಣದು. ಓಕೆ, ಎಷ್ಟೊಂದು ಅರ್ಧ ಕೆ ಜಿ ಇದೆಯಾ, ಕಾಲು ಕೆ ಜಿ ಇದೆಯಾ? ಈ ತೂಕ ಅರ್ಧ ಕೆ ಜಿ ಬರುತ್ತಿದೆ. ಹೌದಾ? ಹೌದಾ. ಸರ್, ಇದು ಎಗ್ ವೈಟ್ ಇದು. ಎಗ್ ವೈಟಾ? ಹೌದು. ಪ್ರಾಣಿಗೆ? ಹೌದು. ಈ ಕೋಟಿಂಗ್ ಎಲ್ಲ ಇಟ್ಕೊಡ್ತೀವಿ. ಚೆನ್ನಾಗಿ ಎಗ್ ವೈಟ್. ಓಕೆ, ಚಿಂಜೆ ಕಾಲಿಗೆ ಪೇಸ್ಟ್ ಹಾಕ್ತೀನಿ. ಇದು ಜೋಳದ ಹಿಟ್ಟು. ಜೋಳದ ಹಿಟ್ಟು? ಹೌದು. ಇದು ಕಾರ್ನ್ಫ್ಲೋರ್ ಸಿಗಲ್ಲ ಕೆಲವರಿಗೆ, ಮನೆಯಲ್ಲಿದ್ದ ಮಾಡ್ಕೋಬಹುದು. ಮೈದಾ ಇರುತ್ತೆ, ಜೋಳದ ಹಿಟ್ಟು ಕೆಳಗಡೆ ಸಿಗುತ್ತೆ. ಸಾಕು ಹಾಕಿದ ಒಂಥರ ಟೇಸ್ಟ್ ಸೌತ್ ಇಂಡಿಯನ್ ಸ್ಟೈಲ್ದು, ಚೆನ್ನಾಗಿರುತ್ತೆ. ಸರ್, ಮೈದಾ ಹಾಕ್ತೀನಿ ನಂಗೆ. ಎಸ್ ಸರ್. ಜೋಳದ ಹಿಟ್ಟು, ಮೈದಾ ಹಿಟ್ಟು, ಒಂದು ಮೊಟ್ಟೆ, ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿಯ ಪೇಸ್ಟು, ಪ್ರಾನ್ ಇಷ್ಟನ್ನು ಹಾಕಿ ಕಲಸ್ಕೋಬೇಕು. ಸರ್, ಲೆಮನ್ ಹಾಕಿ. ಅದಕ್ಕೊಂದು ಅರ್ಧ ನಿಂಬೆಹಣ್ಣು ಹಾಕ್ಕೋಬೇಕು. ಖಾರ ಎಲ್ಲಿಂದ ಬರುತ್ತೆ? ಹಾಕ್ಬೇಕು ಸರ್. ಈಗ ಗರಂ ಮಸಾಲೆ ಹಾಕಿ. ಸಾಕು, ಖಾರದ ಪುಡಿ ಹಾಕಿ. ಸಾಕು. ಓಕೆ, ಚೂರು ಅರಿಶಿನ ಪುಡಿ ಹಾಕಿ. ಹಿಂಗೆ ಅರಿಶಿನ ಪುಡಿ ಚೂರೇ ಚೂರು ರವಿ ಅವ್ರದ್ದು. ಸಾಕು. ಸ್ವಲ್ಪ ಜೀರಾ ಪೌಡ್ರ್. ಸ್ವಲ್ಪ ಜೀರಾ ಪೌಡ್ರ್ ಬೇಕಾ? ಈಗ 65 ಅಂದರೆ ಈಗ ಮಿಕ್ಸ್ ಪೌಡರ್, ರೆಡಿ ಪೌಡ್ರ್ ಸಿಗುತ್ತೆ ಕೆಲವರು. ನಾವು ಹಿಂಗೆ ರೆಡಿ ಮಾಡ್ಕೊಳ್ಳೋದು 65. ಓಕೆ, ಜೀರಾ ಪೌಡ್ರು, ರವಿ, ಜೀರಾ ಪೌಡ್ರ್, ಚೂರು ಧನಿಯಾ ಪೌಡ್ರ್, ಹಂಗೆ ಗರಂ ಮಸಾಲೆ ಅಂದರೆ ಎಲ್ಲ ಸೇವೆ ಬರುತ್ತೆ ಅದಕ್ಕೆ. ಹಾಂ, ಸಾಕು. ಓಕೆ, ಮಿಕ್ಸ್ ಮಾಡ್ಕೋತೀನಿ. ಇದೆ ಮಾಡ್ಕೊಳ್ಳಿ. ಇದು ಹಾಕ್ಬಿಟ್ಟು ಎಣ್ಣೆಲಿ ಕರೆದ್ಬಿಟ್ರೆ 65 ರೆಡಿನಾ? ಅಷ್ಟೇ. ಬೇಜಾನ್ ಈಸಿ ಇದೆಲ್ಲ ಕಣ್ಕೊಂಬಿಟ್ಟಿದ್ದೀರಾ ಪ್ರಕಾಶ್ ರಾವ್ ನೀವು? ಹಾಂ, ಮಾಡ್ಬೇಕು ಸರ್. ಸ್ವಲ್ಪ ನೀರು ಹಾಕ್ಕೋತೀನಿ. ಹಂಗೆ ನೀರು ಬೇಕಾ? ಸ್ವಲ್ಪ. ಉಪ್ಪು ಹಾಕ್ತೀನಿ. ಉಪ್ಪು ಹಾಕಿಲ್ಲ. ಹ್ಞೂ ಹ್ಞೂ. ಓಕೆ, ಎಣ್ಣೆನು ಕಾದಿದೆ. ಬಿಟ್ಟು ನೋಡೋಣ. ಬಿಟ್ಟು ನೋಡಿ. ಒಂದು ಒಂದು ಪ್ರಾನ್ 65 ಎಷ್ಟು ಈಸಿಯಾಗಿ ಎಷ್ಟು ಬೇಗ ಮಾಡ್ಕೋಬಹುದು ಅನ್ನೋ ತೋರಿಸ್ಕೊಡ್ತಾ ಇದಾರೆ. ಪಕೋಡ ತರ ಆಗ್ಬಿಡ್ತೀನಿ. ಆದ್ರೆ ಇದು ಪಕೋಡ ಅಲ್ಲ, ಇದು ಪ್ರಾನ್ 65. ಚೆನ್ನಾಗಿ ಬೇಯ್ಬೇಕಂದ್ರೆ ಗೊತ್ತಾಗುತ್ತೆ ನಿಮಗೆ, ಬೆಂದಾದ್ಮೇಲೆ ಈ ಕುದಿತಾ ಇರೋಂಥ ಗುಳ್ಳೆಗಳೆಲ್ಲ ಕಡಿಮೆ ಆಗುತ್ತೆ. ಆವಾಗ ನಿಮಗೆ ಗೊತ್ತಾಗುತ್ತೆ, ಜೊತೆಗೆ ಒಂದು ಘಮ ಕೂಡ ಬರುತ್ತೆ, ಘಮ್ ಅನ್ನತ್ತೆ. ಆವಾಗ ಓ ಆಗಿದೆ ಅಂತ ಅನ್ಕೋಬೇಕು ನೀವು. ನೋಡಿ, ಆಗಿದೆ. ಎಷ್ಟೊಂದು ಬರ್ತಾ ಇತ್ತು, ಎಲ್ಲ ಕಡಿಮೆ ಆಯಿತು. ಸಾಕಲ್ಲ? ಸಾಕು ಸಾಕು. ಕಲರ್ ಆಗಿದೆ, ಕಲರ್ ಚೇಂಜ್ ಆಗಿದೆ. ಏನು ಕಲರ್ ಹಾಕಲ್ಲ ನಾವು, ಕೆಂಪು ಇರುತ್ತೆ ಆಚೆ, ನಾವು ಕಲರ್ ಹಾಕಲ್ಲ. ನ್ಯಾಚುರಲ್ ಮಾಡಿದ್ರೆ ಹಿಂಗೆ ಬರೋದು. ಓಕೆ ಓಕೆ ಓಕೆ. ಸರಿ ಸರ್, ಪ್ರಾನ್ 65. ಪ್ರಾನ್ 65 ಅದ್ಭುತವಾಗಿರುವಂಥ ಪ್ರಾನ್ 65 ಮಾಡಿಕೊಟ್ಟಿದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಕಾಶ್ ರಾವ್ ಅವರು. ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸಿದೀವಿ, ನೋಡ್ಕೊಳ್ಳಿ. ಪ್ರಾನ್ 65 ಮಾಡ್ಕೊಳ್ಳಿ. ಪ್ರಾನ್ಸ್ 65 ಮಾಡುವ ವಿಧಾನ: ಒಂದು ಬೌಲ್ಗೆ ಪ್ರಾನ್ಸ್, ಮೊಟ್ಟೆಯ ಬಿಳಿ ಭಾಗ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕಾರ್ನ್ಫ್ಲೋರ್, ಮೈದಾ ಹಿಟ್ಟು, ನಿಂಬೆ ರಸ, ಅಚ್ಚ ಖಾರದ ಪುಡಿ, ಅರಿಶಿನ, ಜೀರಿಗೆ ಪುಡಿ, ಧನಿಯಾ ಪುಡಿ ಹಾಕಿ ಕಲಸಿ ನೀರು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕಾದ ಎಣ್ಣೆಯಲ್ಲಿ ಕರಿಯಿರಿ. ಈಗ ಪ್ರಾನ್ಸ್ 65 ರೆಡಿ ಟು ಟೇಸ್ಟ್. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ 5-star ಹೋಟೆಲ್ ಜಯಪ್ರಕಾಶ್ ಅವರು ಅದ್ಭುತವಾಗಿರುವಂತ ಒಂದು ಪ್ರಾನ್ಸ್ 65 ಮಾಡಿ ನಮ್ ಕೈಲಿ ಕೊಟ್ಟಿದ್ದಾರೆ. ತಿನ್ಬೋದಾ? ತಿನ್ನಿ ಸರ್. ಟೇಸ್ಟ್ ಮಾಡೋದಾ? ಅರಿ, ಬಿಸಿ ಇದೆ ರೀ. ಯಾಕಂದ್ರೆ ನಾವು ಯಾವುದೋ ರೆಡಿ ಮಸಾಲೆ ಇಲ್ಲ, ನಾವೇ ಮಾಡ್ಕೋತೀವಿ ಮಸಾಲೆ ಎಲ್ಲ. ಈಗ ಕೆಲವರಿಗೆ 65 ಏನೋ ಪ್ಯಾಕೆಟ್ ಸಿಗುತ್ತೆ, ನಾನು ಮಿಕ್ಸ್ ಮಾಡಿ ಹಾಕ್ಬಿಡ್ತಾರೆ. ಇದು ನಾವು ಮನೆ ರೆಡಿ ಮಾಡ್ಕೊಂಡು ಮಸಾಲೆನಿದು. ಆ ಮೊಟ್ಟೆ ಬೇರೆ ಹಾಕಿದ್ದೀವಲ್ಲ, ಹೌದು, ಟೇಸ್ಟ್ ಇರುತ್ತೆ. ಮತ್ತು ಜೋಳದ ಹಿಟ್ಟು ಹಾಕ್ತಿಲ್ಲ, ಸ್ವಲ್ಪ ಕರಮ್ ಕರಮ್ ಕ್ರಿಸ್ಪಿ ಬರುತ್ತೆ ಅದು, ಅದಕ್ಕೋಸ್ಕರ ಹಾಕಿರೋದು. ಹ್ಞೂ. ಓಕೆ, ತುಂಬ ಸಖತ್ತಾಗಿ ಮಾಡಿದ್ದಾರೆ. ಪ್ರಾನ್ ಅಂದರೆ ಪ್ರಾನು, ಪ್ರಾನ್ 65 ಅಂದರೆ 65. ಈ ಥರ ಪ್ಲಾನ್ ನಮ್ಮನೆಗೆ ಬಂದು ಮಾಡ್ಕೊಡ್ತೀರಾ? ಮಾಡ್ಕೊತೀವಿ ಸರ್. ನಂಬರ್ ಹೇಳಿ ನಿಮ್ಮದು. 99 99 45 99 45 07 07 46 4680 ಸರ್. ಓಕೆ, ಏನು ಬೇಕೋ ಮಾಡ್ಕೊಡ್ತೀನಿ ಸರ್. ಕ್ಯಾಟ್ರಿಂಗ್ಸ್ ಎಲ್ಲ, ಏನು ಕ್ಯಾಟ್ರಿಂಗ್ ಬೇಕಾಗಿ, ವೆಜ್ ನಾನ್ ವೆಜ್ ಚಾಟ್ಸು ಸ್ನಾಕ್ಸು ಸ್ವೀಟ್ಸು, ಹ್ಞೂ, ಎನಿಥಿಂಗ್ ಏನು ಬೇಕಾದ್ರೆ ಮಾಡ್ಕೊಡ್ತೀನಿ.
ನಮ್ಮನೆ ಅಡುಗೆ ಮೇಲೆ ಮಾಡ್ಕೊಡ್ಬೇಕು. ಆಯ್ತು ಮಾಡ್ಕೊಡ್ತೀನಿ. ನಿಮ್ಮ ಮನೆಗೆ ಇಲ್ಲ, ನಿಮ್ಮ ಮನೆಗೆ ಬಂದು ಮಾಡ್ಕೊಡ್ತೀನಿ. ಅಲ್ಲೇ ಮಾಡ್ಕೊಡ್ತ೾ ಮಾಡ್ಕೊಡ್ತೀನಿ. ನಮ್ದೇ ಎಣ್ಣೆ, ನಮ್ದೇ ತುಪ್ಪ ಎಲ್ಲ ನಿಮ್ದೇ. ಏನು ಕೊಟ್ಟರೆ ಸರಿ, ನೀವು ತುಪ್ಪ ಕೊಟ್ಟರೆ ಸರಿ, ಎಣ್ಣೆ ಕೊಟ್ಟರೆ ಸರಿ, ಡಾಟಾ ಕೊಟ್ಟರೆ ಸರಿ, ಅಲ್ಲೇ ಮಾಡ್ಕೊಡ್ತೀನಿ. ಅಲ್ಲೇ ಮಾಡ್ಕೊಡ್ತೀನಿ. ಇದು ತಂಗಿ ಸರ್ ತುಂಬ ರುಚಿ ಆಗಿದೆ. ಒಬ್ಬೊಬ್ಬರು 350-400 ಗ್ರಾಮ್ನ ಈಸಿಯಾಗಿ ತಿನ್ಬೋದು. ಓಕೆ ಮುರುಳಿ, ಆಮೇಲೆ ತಿನ್ಕೊಳ್ಳಿ. ಫಸ್ಟು ಕಾರ್ಯಕ್ರಮ ಮುಗಿಸಿ, ಟೈಮ್ ಆಯಿತು. ನೋ ಪ್ರಾಬ್ಲಮ್, ನಮ್ಮನ್ನು ಕರ್ಸ್ಕೊಳ್ರಿ, ನಮಗೂ ಅಡುಗೆ ಮಾಡೋಕೆ ಬರುತ್ತೆ. ಏನು ರೀ ಮುರುಳಿ ನಮ್ಮನ್ನು ಕರ್ಸ್ಕೊಳ್ಳೋದ ನೀವು ಅಂತ ಇದ್ದೀರಾ? ಖಂಡಿತವಾಗ್ಲೂ ನಿಮಗೋಸ್ಕರ ನಾವು ಕಾಯ್ತಾಯಿದ್ವಿ. ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ಫೋನು, ಫೇಸ್ಬುಕ್ಕು, ಟ್ವಿಟರು ಎಲ್ಲಿಗಾದ್ರೂ ಸರಿ ನಮ್ಮ ಕಾಂಟ್ಯಾಕ್ಟ್ ಮಾಡಿ ನಿಮ್ಮನ್ನು ಕರ್ಸ್ಕೊಳ್ತೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಒಗ್ಗಂಡಬಿಯ ಭಾಗ 1, 2, 3 ಪುಸ್ತಕಗಳು ಎಲ್ಲ ಕಡೆ ಸಿಗ್ತಾ ಇದೆ. ಅಕಸ್ಮಾತ್ ಏನೋ ರೆಸಿಪಿ ಪುಸ್ತಕ ಸಿಕ್ಕಿಲ್ಲ ಅಂದರೆ ಶ್ರೀನಿಧಿ ಪಬ್ಲಿಕೇಶನ್ ಅವರ ನಂಬರು 4-1-1-1-8-6-4-6 ಈ ಸಂಖ್ಯೆಗೆ ಫೋನ್ ಮಾಡಿ ತಿಳಿಸಿ. ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ ಅಲ್ಲಿ ತನಕ.